ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ಪ್ರಥಮ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅಧ್ಯಾಯ ಮೂರು ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಬೇಸಿಕ್ ಪೊಲಿಟಿಕಲ್ ಕಾನ್ಸೆಪ್ಟ್ ಅಂತ ಏನಿದೆ ಈ ಒಂದು ಅಧ್ಯಾಯದಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾನೂನಿನ ಅರ್ಥ ಮತ್ತು ಅದರ ವ್ಯಾಖ್ಯಾನಗಳ ಬಗ್ಗೆ ತಿಳಿಸಿದ್ದೆ ಈ ಒಂದು ವಿಡಿಯೋದಲ್ಲಿ ಕಾನೂನಿನ ವಿಧೆಗಳು ಟೈಪ್ಸ್ ಆಫ್ ಲಾ ಈ ಒಂದು ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಎಚ್ ಕೆ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಸಬ್ಸ್ಕ್ರಿಪ್ಷನ್ ಉಚಿತವಾಗಿರುತ್ತೆ ಅಂತ ಹೇಳ್ತಾ ಈಗ ನೇರವಾಗಿ ನಾವು ಪಾಠಕ್ಕೆ ಹೋಗೋಣ ಕಾನೂನಿನ ವಿಧಗಳನ್ನು ತಿಳ್ಕೊಳ್ಳೋಣ ನೋಡಿ ಕಾನೂನಿನ ವಿಧಗಳು ಟೈಪ್ಸ್ ಆಫ್ ಲಾ ಅಂತ ಅಂದಾಗ ಒಂದು ಹಲವಾರು ನ್ಯಾಯಶಾಸ್ತ್ರಜ್ಞರು ರಾಜಕೀಯ ಚಿಂತಕರುಗಳು ಕಾನೂನುಗಳನ್ನ ಹಲವಾರು ರೀತಿಯಲ್ಲಿ ವರ್ಗೀಕರಣ ಮಾಡುವಂಥ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವರ್ಗೀಕರಣ ಮಾಡುವಂಥದ್ದು ನಾವು ಗಮನಿಸ್ತೇವೆ ಅದರಲ್ಲಿ ಸಾಮಾನ್ಯವಾಗಿ ನಾವು ಸಾರ್ವತ್ರಿಕವಾಗಿ ಒಪ್ಕೊಡುವಂಥ ಒಂದು ಒಂದು ವರ್ಗೀಕರಣ ಅಂತಂದರೆ ಪ್ರೊಫೆಸರ್ ಮೆಕೈವರ್ ಅವರು ಮಾಡಿರುವಂಥ ಒಂದು ಕಾನೂನ ವರ್ಗೀಕರಣವನ್ನು ನಾವು ಗಮನಿಸಬೇಕಾಗತ್ತೆ ಅವರು ಆ ಒಂದು ಕಾನೂನುಗಳೇನಿದೆ ಅವುಗಳನ್ನ ವಿಭಿನ್ನವಾಗಿ ಒಂದು ವರ್ಗೀಕರಣ ಮಾಡುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ ಅದು ಹೇಗಿದೆ ಅಂತ ನಾವು ಮೊದಲನೇದಾಗಿ ಒಂದು ರೇಖಾಚಿತ್ರದ ಮೂಲಕ ಆ ಒಂದು ನೋಡೋಣ ಮೊದಲನೇದಾಗಿ ನೋಡಿ ಕಾನೂನಿನ ವಿಧಗಳು ಅಂತ ಬಂದಾಗ ಕಾನೂನಿನ ವಿಧಗಳನ್ನ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ ಅದರಲ್ಲಿ ಮೊದಲನೇದಾಗಿ ನಾವು ನೋಡುವಂಥದ್ದು ಕಾನೂನು ನೋಡಿ ಕಾನೂನು ಅಂತ ಇದೆ ಆ ಒಂದು ಕಾನೂನು ಅಂದರೆ ಏನು ಅಂತ ನಾವು ಅದರಲ್ಲಿ ತಿಳ್ಕೊಬೇಕಾಗುತ್ತೆ ಕಾನೂನು ಅದರಲ್ಲಿ ವಿಧಗಳು ಎಷ್ಟಿದೆ ಅಂತ ನೋಡುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ನಾವು ನೋಡುವಂಥದ್ದು ರಾಷ್ಟ್ರೀಯ ಕಾನೂನು ರಾಷ್ಟ್ರೀಯ ಕಾನೂನು ಅದನ್ನು ನ್ಯಾಷನಲ್ ಲಾ ಅಂತೇಳಿ ನಾವು ಅದನ್ನು ಕರಿತೇವೆ ರಾಷ್ಟ್ರೀಯ ಕಾನೂನು ಇದು ಕಾನೂನುಗಳ ವಿಧಗಳಲ್ಲಿ ಮೊದಲನೇ ಒಂದು ವಿಧ ಹಾಗೆ ಕಾನೂನು ವಿಧಗಳಲ್ಲಿ ಎರಡನೇ ಒಂದು ವಿಧ ಅಂತಂದರೆ ಅದು ಅಂತಾರಾಷ್ಟ್ರೀಯ ಕಾನೂನು ಇಂಟರ್ನ್ಯಾಷನಲ್ ಲಾ ಅಂತ ನಾವು ಅದನ್ನು ಕರಿತೇವೆ ನೋಡಿ ಇಲ್ಲಿ ರಾಷ್ಟ್ರೀಯ ಕಾನೂನು ಹಾಗೆ ಅಂತಾರಾಷ್ಟ್ರೀಯ ಕಾನೂನು ಅಂತೇಳಿ ಎರಡು ರೀತಿಯ ಕಾನೂನುಗಳು ಇರುವಂಥದ್ದು ನಾವು ಕಾಣ್ತೇವೆ ಹಾಗಾದರೆ ನಾವು ರಾಷ್ಟ್ರ ಅಂತಾರಾಷ್ಟ್ರೀಯ ಕಾನೂನುಗಳು ಹಾಗೆ ಬಿಟ್ಟುಬೇಡೋಣ ನಾವು ಮುಂದೆ ನಾವು ಇಲ್ಲಿ ಹೆಚ್ಚಾಗೋದನ್ನ ಅಷ್ಟೇ ನೋಡೋಣ ಲಾಸ್ಟಲ್ಲಿ ಕೊನೆಗೆ ನಿಮಗೆ ಅದನ್ನು ಹೇಳ್ತೇನೆ ರಾಷ್ಟ್ರೀಯ ಕಾನೂನುಗಳು ಇದೆ ರಾಷ್ಟ್ರೀಯ ಕಾನೂನುಗಳು ಇದರಲ್ಲಿ ಎಷ್ಟು ವಿಧಗಳಿದೆ ಅಂತ ನೋಡುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ರಾಷ್ಟ್ರೀಯ ಕಾನೂನುಗಳಿರುವಂಥದ್ದು ಒಂದು ಸಂವಿಧಾನಾತ್ಮಕ ಕಾನೂನು ರಾಷ್ಟ್ರೀಯ ಕಾನೂನುಗಳನ್ನ ಮತ್ತೆ ಎರಡು ಭಾಗಗಳಾಗಿ ಮಾಡಲಾಗಿದೆ ಅದು ಯಾವುದು ಅಂತಂದರೆ ಒಂದು ಸಂವಿಧಾನಾತ್ಮಕ ಕಾನೂನು ಕಾನ್ಸ್ಟಿಟ್ಯೂಷನಲ್ ಲಾ ಅಂತ ನಾವು ಅದನ್ನು ಕರಿತೇವೆ ತಮಿಳಾತ್ಮಕ ಕಾನೂನು ಅಂತಗಳನ್ನ ಕರಿತೇವೆ ಹಾಗೆ ಎರಡನೇ ಒಂದು ಕಾನೂನು ಅಂತಂದರೆ ಅದು ಸಾಧಾರಣ ಕಾನೂನು ಆರ್ಡಿನರಿ ಲಾ ಅಂತ ನಾವು ಅದನ್ನು ಕರಿತೇನೆ ಅದು ಮುಂದೆ ನಾನು ಅದನ್ನು ನಿಮಗೆ ವಿವರಿಸಿ ಅದನ್ನು ಹೇಳ್ತೇನೆ ನೋಡಿ ಈ ಒಂದು ಸಾಧಾರಣ ಕಾನೂನುಗಳೇಂದರೆ ಇವುಗಳಲ್ಲಿ ಮತ್ತೆ ಎರಡು ವಿಧಗಳು ಅಂಥದ್ದನ್ನು ನಾವು ಗಮನಿಸ್ಬೋದು ಅವುಗಳು ಯಾವುದು ಅಂತಂದರೆ ಒಂದು ಸಾರ್ವತ್ರಿಕ ಕಾನೂನು ಪಬ್ಲಿಕ್ ಲಾ ಅಂತ ನಾವು ಅದನ್ನು ಕರಿತೇವೆ ಸಾರ್ವತ್ರಿಕ ಕಾನೂನು ಅಂತ ನಾವು ಅದನ್ನು ಗಮನಿಸ್ತೇವೆ ಹಾಗೆ ಇನ್ನೊಂದು ಖಾಸಗಿ ಕಾನೂನು ಪ್ರೈವೇಟ್ ಲಾ ಅಂದರೆ ಈ ಒಂದು ಸಾಧಾರಣ ಕಾನೂನುಗಳೇನಿದೆ ಆ ಸಾಧಾರಣ ಕಾನೂನುಗಳನ್ನ ಸಾರ್ವತ್ರಿಕ ಕಾನೂನು ಮತ್ತು ಖಾಸಗಿ ಕಾನೂನು ಅಂತ ಎರಡು ಭಾಗಗಳಾಗಿ ನಾವು ಅದನ್ನು ವಿಂಗಡಣೆಯನ್ನು ಮಾಡ್ಕೊಂಡಿದ್ದೇವೆ ಹಾಗೆ ಖಾಸಗಿ ಕಾನೂನುಗಳು ಬಿಡಿ ಸಾರ್ವತ್ರಿಕ ಕಾನೂನುಗಳೇನಿದೆ ಆ ಸಾರ್ವತ್ರಿಕ ಕಾನೂನುಗಳಲ್ಲಿ ಮತ್ತೆ ನಾವು ಎರಡು ವಿಧಗಳಾಗಿ ಮಾಡ್ಕೊಂಡಿದ್ದೇವೆ ಅದರಲ್ಲಿ ಮೊದಲನೇದು ಆಡಳಿತಾತ್ಮಕ ಕಾನೂನು ಅದನ್ನು ಅಡ್ಮಿನಿಸ್ಟ್ರೇಟಿವ್ ಲಾ ಅಂತ ನಾವು ಕರಿತೇವೆ ಆಡ್ ಆಡಳಿತಾತ್ಮಕ ಕಾನೂನು ಒಂದು ರೀತಿಯಾದರೆ ಹಾಗೆ ಇನ್ನೊಂದು ಯಾವುದು ಅಂತಂದರೆ ಸಾಮಾನ್ಯ ಕಾನೂನು ಕಾಮನ್ ಲಾ ಅಂತ ನಾವು ಅದನ್ನು ಕರಿತೇವೆ ಸಾಮಾನ್ಯ ಕಾನೂನು ಅಂತೇಳಿ ಕರಿತೇವೆ ನೋಡಿ ಇಷ್ಟು ಕೂಡ ಕಾನೂನಿನ ವಿಧಗಳು ಇವುಗಳಲ್ಲದೆ ಇನ್ನೊಂದು ಕಾನೂನ ವಿಧ ಇರುವಂಥದ್ದನ್ನು ನಾವು ಗಮನಿಸ್ತೇವೆ ಅದು ಯಾವುದು ಅನ್ನೋ ಅಂಶವನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಅದು ಯಾವುದು ಅಂತಂದರೆ ಅದು ಸುಗ್ರೀವಾಜ್ಞೆಗಳು ನಾವು ಅದನ್ನು ಆರ್ಡಿನೆನ್ಸ್ ಅಂತೇಳಿ ಕರಿತೇವೆ ಸುಗ್ರೀವಾಜ್ಞೆಗಳು ಅಥವಾ ಆರ್ಡಿನೆನ್ಸ್ ಅಂತೇಳಿ ಅವುಗಳನ್ನು ಕರಿತೇವೆ ಈ ಒಂದು ಸುಗ್ರೀವಾಜ್ಞೆಗಳು ಕೂಡ ಕಾನೂನಷ್ಟೇ ಮಹತ್ವ ಪಡ್ಕೊಂಡಿರ್ತವೆ ಹಾಗೆ ಕಾನೂನ ವಿಧಗಳೇನಿದೆ ಆ ವಿಧಗಳ ಜೊತೆ ನಾವು ಸುಗ್ರೀವಾಜ್ಞೆಗಳ ಬಗ್ಗೆ ಕೂಡ ತಿಳ್ಕೊಬೇಕಾಗುತ್ತೆ ಹಾಗೆ ಇನ್ನೊಂದು ವಿಧ ಇದೆ ಅದು ನೈತಿಕ ಕಾನೂನುಗಳು ಅದರ ಬಗ್ಗೆ ಲಾಸ್ಟಿಗೆ ನಾನು ಕೊನೆಗೆ ನಿಮಗೆ ಹೇಳ್ತೀನಿ ಅದನ್ನು ಗಮನಿಸ್ಕೊಳ್ಳಿ ಈ ಒಂದು ಅಂಶಗಳನ್ನ ಮುಖ್ಯವಾಗಿ ನಾವಿಲ್ಲಿ ತಿಳ್ಕೊಬೇಕು ಇದಿಷ್ಟು ಕೂಡ ಕಾನೂನಿನ ವಿಧಗಳು ಮುಖ್ಯವಾಗಿ ಕಾನೂನುಗಳಲ್ಲಿ ರಾಷ್ಟ್ರೀಯ ಕಾನೂನು ಮತ್ತು ಅಂತಾರಾಷ್ಟ್ರೀಯ ಕಾನೂನು ಹಾಗೆ ಸಂವಿಧಾನಾತ್ಮಕ ಕಾನೂನು ಸಾಧಾರಣ ಕಾನೂನು ಹಾಗೆ ಸಾಧಾರಣ ಕಾನೂನುಗಳನ್ನ ಸಾರ್ವತ್ರಿಕ ಕಾನೂನು ಮತ್ತು ಖಾಸಗಿ ಕಾನೂನುಗಳನ್ನು ವಿಂಗಡಣೆ ಮಾಡಲಾಗಿದೆ ಹಾಗೆ ಒಂದು ಸಾರ್ವತ್ರಿಕ ಕಾನೂನುಗಳನ್ನ ಆಡಳಿತಾತ್ಮಕ ಕಾನೂನು ಮತ್ತು ಸಾಮಾನ್ಯ ಕಾನೂನುಗಳಂತೂ ವಿಂಗಡಣೆ ಮಾಡಲಾಗಿದೆ ಈ ಒಂದು ಅಂಶವನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಸುಗ್ರೀವಾಜ್ಞೆಗಳ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗುತ್ತೆ ಬನ್ನಿ ಈಗ ನಾವು ಒಂದೊಂದಾಗಿ ವಿಧಗಳನ್ನು ನಾವು ನೋಡೋಣ ಮೊದಲನೇ ಒಂದು ಅಂಶ ಅಂತಂದರೆ ಅದು ರಾಷ್ಟ್ರೀಯ ಕಾನೂನು ನ್ಯಾಷನಲ್ ಲಾ ಅಂತ ನಾವು ಅದನ್ನು ಕರಿತೇವೆ ಇದನ್ನು ಮುನ್ಸಿಪಲ್ ಲಾ ಅಥವಾ ಲೋಕಲ್ ಲಾ ಅಂತ ಕೂಡ ಅದನ್ನು ಕರೀತಾರೆ ಇದ್ರ ಬಗ್ಗೆ ನಾನು ವಿಜೃಂಭಣೆಯನ್ನು ತಿಳ್ಕೊಡೋದಾದರೆ ನೋಡಿ ರಾಷ್ಟ್ರೀಯ ಕಾನೂನು ರಾಜ್ಯದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವ್ಯಕ್ತಿಗಳ ಮತ್ತು ಸಂಘ ಸಂಸ್ಥೆಗಳ ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ಹಾಗಾಗಿ ನಾವೇನು ಹೇಳ್ಬೋದು ರಾಷ್ಟ್ರೀಯ ಕಾನೂನುಗಳಂದರೆ ರಾಜ್ಯದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ವ್ಯಕ್ತಿಗಳ ಮತ್ತು ಸಂಘ ಸಂಸ್ಥೆಗಳ ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಿಸುವಂಥ ಕಾನೂನುಗಳನ್ನೇ ರಾಷ್ಟ್ರೀಯ ಕಾನೂನುಗಳು ಅಂತ ಕರಿಬೋದು ಹಾಗಾಗಿ ಇವನು ರಾಷ್ಟ್ರೀಯ ಕಾನೂನುಗಳು ರಾಜ್ಯದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳಿಗೆ ಅವುಗಳ ಅವರ ಒಂದು ಬಾಹ್ಯ ಚಟುವಟಿಕೆಗಳನ್ನ ನಿಯಂತ್ರಿಸುವಂಥ ಸಾಮಾನ್ಯ ನಿಯಮಗಳಾಗಿರ್ತವೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ನೋಡಿ ಇವುಗಳು ವ್ಯಕ್ತಿ ಮತ್ತು ರಾಜ್ಯ ವ್ಯಕ್ತಿಗೆ ಮತ್ತು ರಾಜ್ಯಕ್ಕೆ ಇರುವಂಥ ಸಂಬಂಧಗಳು ಹಾಗೆ ವ್ಯಕ್ತಿ ಮತ್ತು ವ್ಯಕ್ತಿ ನನಗೆ ಮತ್ತು ಇನ್ನೊಬ್ಬ ಪಕ್ಕ ಇನ್ನೊಬ್ಬ ವ್ಯಕ್ತಿಗೆ ಉಂಟಾದಂಥ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಹಾಗೆ ವ್ಯಕ್ತಿ ಮತ್ತು ಸಂಘ ಸಂಸ್ಥೆಗಳು ಆ ಹಲವಾರು ಸಂಘ ಸಂಸ್ಥೆಗಳಿರ್ತವೆ ನಮ್ಮಲ್ಲಿ ಆ ಒಂದು ವ್ಯಕ್ತಿ ಮತ್ತು ಸಂಘ ಸಂಸ್ಥೆಗಳ ನಡುವಿನ ಸಂಬಂಧಗಳನ್ನು ನಿರ್ಧರಿಸಿ ಸ್ಪಷ್ಟಪಡಿಸ್ತವೆ ಈ ಒಂದು ಕಾನೂನುಗಳು ಆ ಒಂದು ರಾಷ್ಟ್ರೀಯ ಕಾನೂನುಗಳು ವ್ಯಕ್ತಿ ಮತ್ತು ರಾಜ್ಯ ಹಾಗೆ ವ್ಯಕ್ತಿ ಮತ್ತು ವ್ಯಕ್ತಿ ಹಾಗೆ ವ್ಯಕ್ತಿ ಮತ್ತು ಸಂಘ ಸಂಸ್ಥೆಗಳ ಸಂಬಂಧಗಳನ್ನು ನಿರ್ಧರಿಸಿ ಸ್ಪಷ್ಟಪಡಿಸುವಂಥ ಒಂದು ಕಾರ್ಯವನ್ನು ಮಾಡುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ ನೋಡಿ ಈ ಒಂದು ರಾಷ್ಟ್ರೀಯ ಕಾನೂನಿನ ಒಂದು ರಚನೆಯನ್ನು ಯಾರು ಮಾಡ್ತಾರೆ ಅಂತ ಅಂದಾಗ ಸಾಮಾನ್ಯವಾಗಿ ರಾಜ್ಯದ ಶಾಸನ ಸಭೆ ಇವುಗಳನ್ನ ಮಾಡುತ್ತೆ ನಾನು ನಿಮಗೆ ರಾಷ್ಟ್ರೀಯ ಕಾನೂನುಗಳಲ್ಲಿ ಸಂವಿಧಾನಾತ್ಮಕ ಕಾನೂನುಗಳಂತ ಇದೆ ಮುಂದೆ ವಿಭಾಗಗಳು ರಾಷ್ಟ್ರ ಕಾನೂನುಗಳು ಸಾಧಾರಣ ಕಾನೂನುಗಳು ಅಂತ ಇದೆ ಅಲ್ಲಿ ಇವುಗಳ ಸಾಮಾನ್ಯವಾಗಿ ರಾಷ್ಟ್ರ ರಾಜ್ಯದ ರಚನಾ ಶಾಸನ ಸಭೆ ರಚನೆ ಮಾಡುತ್ತೆ ಅಂದರೂ ಕೂಡ ಆ ಸಂವಿಧಾನಾತ್ಮಕ ಕಾನೂನುಗಳನ್ನ ಸಂವಿಧಾನ ರಚನಾ ಸಭೆ ರಚನೆ ಮಾಡುತ್ತೆ ಆದರೆ ಸಾಮಾನ್ಯವಾಗಿ ನಾವು ಹೇಳುವಂಥದ್ದು ರಾಜ್ಯದ ಒಂದು ಶಾಸನ ರಚನಾ ಸಭೆ ಅದನ್ನು ರಚನೆ ಮಾಡೋದು ನಾವು ಕಾಣ್ತೇವೆ ಈ ಒಂದು ಕಾನೂನಿಗೆ ಪರಮಾಧಿಕಾರದ ಬೆಂಬಲ ಇರುತ್ತೆ ಪರಮಾಧಿಕಾರ ಬೆಂಬಲ ಇರೋದ್ರಿಂದ ಅವುಗಳವ ಅವುಗಳಿಗೆ ಬಲ ಪ್ರಯೋಗ ಪ್ರಯೋಗ ಮಾಡುವಂಥ ಅಧಿಕಾರ ಇರುತ್ತೆ ಅಂದರೆ ಆ ಒಂದು ಕಾನೂನುಗಳನ್ನ ಯಾರಾದರೂ ಪಾಲನೆ ಮಾಡಲಿಲ್ಲ ಅಂದರೆ ಪ್ರಾ ಬಲ ಪ್ರಯೋಗ ಮಾಡಿ ಅವರನ್ನು ಪಾಲನೆ ಮಾಡುವಂತೆ ಮಾಡುವಂಥ ಅಧಿಕಾರ ರಾಜ್ಯಕ್ಕೆ ಸರ್ಕಾರಕ್ಕೆ ಇರುವಂಥದ್ದು ನಾವು ಗಮನಿಸ್ತೇವೆ ಹಾಗಾಗಿ ಇವುಗಳಿಗೆ ಬಲ ಪ್ರಯೋಗ ಮಾಡುವಂಥ ಅಧಿಕಾರ ಇರುವಂಥದ್ದು ನಾವು ಕಾಣ್ತೇವೆ ನೋಡಿ ರಾಷ್ಟ್ರೀಯ ಕಾನೂನುಗಳನ್ನು ರಾಜ್ಯದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಕಡ್ಡಾಯವಾಗಿ ಪಾಲಿಸಲೇಬೇಕು ಈ ಒಂದು ರಾ ಒಂದು ರಾಷ್ಟ್ರೀಯ ಕಾನೂನುಗಳಿರ್ತವೆ ಅಲ್ಲಿರುವಂಥ ಎಲ್ಲ ಪ್ರಜೆಗಳು ಸಂಘ ಸಂಸ್ಥೆಗಳು ಕೂಡ ಈ ಒಂದು ಕಾನೂನುಗಳನ್ನ ಪಾಲನೆ ಮಾಡಬೇಕು ಅದರ ಉಲ್ಲಂಘನೆ ಶಿಕ್ಷೆಗೆ ದಾರಿ ಮಾಡಿಕೊಡುತ್ತೆ ನಾವು ಯಾವುದೇ ಒಂದು ರಾಷ್ಟ್ರೀಯ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದರೆ ಅದಕ್ಕೆ ನಾವು ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ ಅನ್ನೋ ಅಂಶ ತಿಳ್ಕೊಂಡಿರಬೇಕಾಗುತ್ತೆ ನೋಡಿ ರಾಷ್ಟ್ರೀಯ ಕಾನೂನುಗಳನ್ನ ನಾವು ಮೊದಲೇ ಹೇಳಿದೆ ಅವುಗಳನ್ನ ಸ್ಥಳೀಯ ಕಾನೂನುಗಳು ಅಥವಾ ಮುನ್ಸಿಪಲ್ ಕಾನೂನುಗಳು ಅಂತ ಕೂಡ ನಾವು ಅವನ್ನ ಕರಿತೇವೆ ಸ್ಥಳೀಯ ಕಾನೂನು ಅಥವಾ ಮುನ್ಸಿಪಲ್ ಕಾನೂನುಗಳಿಂದ ಕೂಡ ನಾವು ಕರಿತೇವೆ ಇದು ಪ್ರಶ್ನೆ ಬ ಕೇಳ್ಬೋದು ಯಾ ರಾಷ್ಟ್ರೀಯ ಕಾನೂನುಗಳಿಗಿರುವಂಥ ಇನ್ನೊಂದು ಹೆಸರು ಯಾವುದು ಅಂದರೆ ಅದು ಸ್ಥಳೀಯ ಕಾನೂನು ಅಥವಾ ಮುನ್ಸಿಪಲ್ ಕಾನೂನು ಅಂತ ಕೂಡ ನಾವು ಅವುಗಳನ್ನ ಕರಿತೇವೆ ಅನ್ನೋ ಅಂಶವನ್ನು ತಿಳ್ಕೋಬೇಕಾಗತ್ತೆ ಇವೊಂದು ರಾಷ್ಟ್ರೀಯ ಕಾನೂನುಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳಿದೆ ಒಂದು ಸಂವಿಧಾನಾತ್ಮಕ ಕಾನೂನು ಮತ್ತು ಇನ್ನೊಂದು ಸಾಧಾರಣ ಕಾನೂನು ಅವೆರಡರ ಸಂಯೋಜನೆ ರಾಷ್ಟ್ರೀಯ ಕಾನೂನು ಅಂತ ಕರಿತೇವೆ ಹಾಗಾದರೆ ನೆಕ್ಸ್ಟ್ ನಾವು ಸಂವಿಧಾನಾತ್ಮಕ ಕಾನೂನು ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ ಸಂವಿಧಾನಾತ್ಮಕ ಕಾನೂನು ಕಾನ್ಸ್ಟಿಟ್ಯೂಷನಲ್ ಲಾ ಅಂತ ನಾವು ಇವುಗಳನ್ನು ಕರಿತೇವೆ ನೋಡಿ ಸಂವಿಧಾನಾತ್ಮಕ ಕಾನೂನುಗಳಂದರೆ ದೇಶದ ಮೂಲಭೂತ ಕಾನೂನುಗಳನ್ನು ನಾವು ಸಂವಿಧಾನಾತ್ಮಕ ಕಾನೂನುಗಳಂತ ಕರಿತೇವೆ ಆ ಫಂಡಮೆಂಟಲ್ ಲಾ ಆಫ್ ದಿ ನೇಷನ್ ಅಂತ ನಾವು ಇವುಗಳನ್ನ ಹೇಳ್ಬೋದು ದೇಶದ ಮೂಲಭೂತ ಕಾನೂನುಗಳು ದೇಶದಲ್ಲಿರುವಂಥ ಇತರ ಎಲ್ಲ ಕಾನೂನುಗಳಿಗೆ ಮೂಲಭೂತವಾಗಿರುವಂಥ ಕಾನೂನುಗಳು ಯಾವುದು ಅಂದರೆ ಅವುಗಳೇ ಸಂವಿಧಾನಾತ್ಮಕ ಕಾನೂನುಗಳಾಗಿರುವಂಥದ್ದನ್ನು ಗಮನಿಸ್ತೇವೆ ಒಂದು ರಾಜ್ಯದ ಸಂವಿಧಾನದ ಅನುಗುಣವಾಗಿ ಸರ್ಕಾರ ತನ್ನ ಅಧಿಕಾರವನ್ನು ಚಲಾವಣೆ ಮಾಡುತ್ತೆ ಅಂದರೆ ಆ ಒಂದು ಸಂವಿಧಾನ ಇರುತ್ತೆ ಆ ಸಂವಿಧಾನದ ಚೌಕಟ್ಟಿನಲ್ಲಿ ಆ ಒಂದು ಸರ್ಕಾರ ತನ್ನ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗುತ್ತೆ ತನ್ನ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಸಂವಿಧಾನಕ್ಕೆ ವಿರುದ್ಧವಾಗಿ ಹೋಗಲಿಕ್ಕೆ ಸಾಧ್ಯತೆ ಇರುವಂಥ ಅಂಶ ನಾವು ಕಾಣ್ತೇವೆ ಈ ಒಂದು ಕಾನೂನುಗಳು ರಾಜ್ಯದ ಉದ್ದೇಶವನ್ನು ಹಾಗೆ ರಾಜ್ಯದ ಒಂದು ಸ್ವರೂಪವನ್ನು ಹಾಗೆ ರಾಜ್ಯದ ವ್ಯಾಪ್ತಿ ಅಂದರೆ ಸರ್ಕಾರ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಅದರ ವ್ಯಾಪ್ತಿ ಏನಿರುತ್ತೆ ಅದನ್ನು ಹಾಗೆ ಸರ್ಕಾರದ ಅಧಿಕಾರ ಸರ್ಕಾರದ ಕರ್ತವ್ಯಗಳು ಸರ್ಕಾರದ ಸ್ವರೂಪ ಇವೆಲ್ಲವನ್ನು ಕೂಡ ನಿರ್ಧರಿಸುತ್ತೆ ಅಂದರೆ ಸರ್ಕಾರದ ವಿವಿಧ ಅಂಗಗಳೇನು ಆ ವಿವಿಧ ಅಂಗಗಳ ರಚನೆಯಾಗಿರುತ್ತೆ ಆ ವಿವಿಧ ಅಂಗಗಳ ಅಧಿಕಾರ ಮತ್ತು ಕಾರ್ಯಗಳೇನು ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಸಂವಿಧಾನಾತ್ಮಕ ಕಾನೂನುಗಳು ಸ್ಪಷ್ಟಪಡಿಸುವಂಥದ್ದನ್ನು ನಾವು ಗಮನಿಸ್ತೇವೆ ಅವುಗಳನ್ನು ನಿರ್ಧರಿಸುವಂಥ ಅಧಿಕಾರ ಇವುಗಳಿಗಿರುತ್ತೆ ಹಾಗೆ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳನ್ನು ಹಾಗೆ ಪ್ರಜೆಗಳು ಮತ್ತು ಸರ್ಕಾರದ ನಡುವಿನ ಸಂಬಂಧವನ್ನು ಕೂಡ ಇವು ಸ್ಪಷ್ಟಪಡಿಸ್ತವೆ ಸಂವಿಧಾನದಲ್ಲೇ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳು ನೋಡಿ ಉದಾಹರಣೆಗೆ ನಾವು ಭಾರತದ ಸಂವಿಧಾನದಲ್ಲಿ ಸಂವಿಧಾನದ ಮೂರನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಬರ ಬರವಣಿಗೆ ಬರವಣಿಗೆರುತ್ತ ನಾವು ಕಾಣ್ತವೆ ಅವುಗಳನ್ನ ಅನುಭವಿಸ್ತೇವೆ ಹಾಗೆ ಸಂವಿಧಾನದ ನಾಲ್ಕು ಎ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನ ಕಾಣ್ತವೆ ಅವುಗಳನ್ನ ನಾವು ಅನುಭವಿಸ್ತೇವೆ ಈ ರೀತಿ ಕರ್ತವ್ಯಗಳೇನು ಹಕ್ಕುಗಳೇನು ಅಂತ ಸ್ಪಷ್ಟಪಡಿಸಿರುತ್ತೆ ಹಾಗೆ ಪ್ರಜೆಗಳು ಮತ್ತು ರಾಜ್ಯದ ನಡುವಿನ ಸಂಬಂಧ ಏನು ಸರ್ಕಾರದ ನಡುವಿನ ಸಂಬಂಧ ಏನು ಇವುಗಳನ್ನ ಈ ಒಂದು ಸಂವಿಧಾತ್ಮಕ ಕಾನೂನುಗಳು ಸ್ಪಷ್ಟಪಡಿಸುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ ನೋಡಿ ಸಂವಿಧಾನದ ಒಂದು ವಿಧಾನಗಳನ್ನು ಅನುಸರಿಸದೆ ರಚಿಸುವಂಥ ಒಂದು ಕಾನೂನುಗಳನ್ನ ರದ್ದುಪಡಿಸಲಾಗುತ್ತೆ ಸಂವಿಧಾನಕ್ಕೆ ವಿರುದ್ಧವಾಗಿ ಸಂವಿಧಾನವನ್ನು ಉಲ್ಲಂಘಿಸಿ ರಚನೆ ಮಾಡುವಂಥ ಒಂದು ಕಾನೂನುಗಳೇನಿರ್ತೇವೆ ಅವುಗಳನ್ನ ರದ್ದುಪಡಿಸುವಂಥ ಅಧಿಕಾರ ಸಾಮಾನ್ಯವಾಗಿ ಆ ರಾಷ್ಟ್ರದ ಶಾಸಕ ರಾಜ್ ನ್ಯಾಯಾಂಗಕ್ಕಿರುವಂಥದ್ದು ನಾವು ಗಮನಿಸ್ತೇವೆ ಅಂದರೆ ಈ ಒಂದು ಶಾಸಕಾಂಗ ಅಥವಾ ಕಾರ್ಯಾಂಗ ಸಂವಿಧಾನಕ್ಕೆ ವಿರುದ್ಧವಾಗಿ ಆ ಒಂದು ಶಾಸನಗಳನ್ನು ರೂಪಿಸಿದಾಗ ಅಥವಾ ಕಾರ್ಯಾಂಗ ಆದೇಶಗಳನ್ನು ಹೊರಡಿಸಿದಾಗ ಅವುಗಳನ್ನು ಅಸಿಂಧುಗೊಳಿಸುವಂಥ ಅಧಿಕಾರ ನ್ಯಾಯಾಂಗಕ್ಕೆ ಇರುತ್ತದೆ ಇದನ್ನು ನಾವು ನ್ಯಾಯಿಕ ವಿಮರ್ಶಾ ಅಧಿಕಾರ ಅಂತ ಕರಿತೇವೆ ಇದನ್ನು ನನ್ನ ಮುಂದೆ ಕೂಡ ನಮಗೆ ಮುಂದಿನ ಅಧ್ಯಾಯಗಳಿದೆ ಹೇಳ್ತೇನೆ ಅಂದರೆ ಸಂವಿಧಾನಕ್ಕೆ ವಿರುದ್ಧವಾಗಿ ಸಂವಿಧಾನವನ್ನು ಅನುಸರಿಸದೆ ರಚಿಸುವಂಥ ಒಂದು ಶಾಸನಗಳನ್ನು ಕಾನೂನುಗಳನ್ನ ರದ್ದುಪಡಿಸಲಾಗುತ್ತೆ ಆ ರದ್ದುಪಡಿಸುವಂಥ ಅಧಿಕಾರ ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ತಗೊಂಡಾಗ ನ್ಯಾಯಾಂಗಕ್ಕೆ ಈ ಒಂದು ಅಧಿಕಾರ ಅಧಿಕಾರ ಇರುವಂಥದ್ದನ್ನು ನಾವು ಗಮನಿಸ್ತೇವೆ ಅಮೆರಿಕದಲ್ಲೂ ಕೂಡ ಆ ಒಂದು ನ್ಯಾಯಿಕ ವಿಮರ್ಶೆ ಅಧಿಕಾರ ಅಮೆರಿಕದ ಸುಪ್ರೀಂ ಕೋರ್ಟ್ ಇರುವಂಥದ್ದನ್ನು ನಾವು ಗಮನಿಸ್ತೇವೆ ಈ ರೀತಿ ಆ ಒಂದು ಸಂವಿಧಾನಕ್ಕೆ ಅನುಗುಣವಾಗಿ ಆ ಒಂದು ಕಾನೂನುಗಳಿಗೆ ಅನುಗುಣವಾಗಿ ಇತರ ಕಾನೂನುಗಳನ್ನ ರಚನೆ ಮಾಡಬೇಕಾಗತ್ತೆ ನೋಡಿ ಈ ಒಂದು ಸಂವಿಧಾನಾತ್ಮಕ ಕಾನೂನುಗಳಿರ್ತವೆ ಸಂವಿಧಾನದ ರಚನಾ ಸಮಿತಿಯ ಮೂಲಕ ರಚಿಸಲ್ಪಟ್ಟಿರ್ತವೆ ಹಾಗಾಗಿ ಇವುಗಳು ರಾಜ್ಯದ ಅತ್ಯಂತ ಪ್ರಮುಖ ಹಾಗೆ ಶ್ರೇಷ್ಠವಾದಂಥ ಒಂದು ಕಾನೂನುಗಳಾಗಿರ್ತವೆ ಇವುಗಳನ್ನ ಸಾಮಾನ್ಯವಾಗಿ ಆ ಸಂವಿಧಾನ ರಚನಾ ಸಮಿತಿ ರಚನೆ ಮಾಡಿರುತ್ತೆ ಉದಾಹರಣೆಗೆ ನಾವು ಭಾರತದಲ್ಲಿ ಭಾರತದಲ್ಲಿ ರಚನೆ ಆದಂಥ ಸಂವಿಧಾನ ರಚನಾ ಸಭೆ ನಮ್ಮ ಕರಡು ಸಮಿತಿ ಅವರು ರಚನೆ ಮಾಡಿರುವಂಥದ್ದು ನಾವು ಗಮನಿಸ್ತೇವೆ ಹಾಗೆ ಅಮೆರಿಕದಲ್ಲಿ ತೊಗೊಂಡ್ರೆ ನಾವು ಫಿಲ್ಡೆಲ್ಪಿಯಾ ಅಧಿವೇಶನ ಅವ್ರ ಮೂಲಕ ರಚನೆ ಆಗಿರುವಂಥದ್ದು ನಾವು ಗಮನಿಸ್ತೇವೆ ಹೀಗೆ ಆ ಒಂದು ಸಂವಿಧಾನವನ್ನು ಒಂದು ಸಂವಿಧಾನ ರಚನಾ ಸಮಿತಿ ರಚನೆ ಮಾಡಲು ಮಾಡಲ್ಪಟ್ಟಿರೋದ್ರಿಂದ ಅದು ರಾಜ್ಯದ ಪ್ರಮುಖವಾದಂಥ ಒಂದು ಕಾನೂನು ಶ್ರೇಷ್ಠವಾದಂಥ ಒಂದು ಆಗಿರುವಂಥದ್ದು ನಾವು ಗಮನಿಸ್ತೇವೆ ನೋಡಿ ಇಂಗ್ಲೆಂಡಿನಲ್ಲಿ ಸಾಮಾನ್ಯವಾಗಿ ಆ ಇಂಗ್ಲೆಂಡನ್ನು ಬಿಟ್ಟರೆ ಅದು ಇಂಗ್ಲೆಂಡ್ ಅಲಿಖಿತ ಸಂವಿಧಾನವನ್ನು ಹೊಂದಿದೆ ಅಂದರೆ ಅಲ್ಲಿ ಲಿಖಿತ ಸಂವಿಧಾನ ಇಲ್ಲ ಆದರೆ ಕೆಲವೊಂದು ಲಿಖಿತ ಕಾನೂನುಗಳಿದೆ ಆ ಲಿಖಿತ ಸಂವಿಧಾನ ಇಲ್ಲ ಅಂತ ಹೇಳ್ತೇವೆ ಅದನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ರಾಷ್ಟ್ರಗಳು ಕೂಡ ಒಂದು ಲಿಖಿತ ಸಂವಿಧಾನವನ್ನು ನಾವು ಕಾಣ್ತೇವೆ ಇಂಗ್ಲೆಂಡು ಅಲಿಖಿತ ಸಂವಿಧಾನವನ್ನು ಹೊಂದಿದೆ ಅಲ್ಲಿ ಲಿಖಿತ ಸಂವಿಧಾನ ಇಲ್ಲ ಅನ್ನೋ ಅಂಶನ ತಿಳ್ಕೊಳ್ಬೇಕಾಗತ್ತೆ ಅದನ್ನು ಬಿಟ್ಟು ಉಳಿದಂಥ ಎಲ್ಲ ರಾಷ್ಟ್ರಗಳು ಕೂಡ ಲಿಖಿತ ಸಂವಿಧಾನಗಳನ್ನು ಅಳವಡಿಸ್ಕೊಂಡಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಇಂಗ್ಲೆಂಡನ್ನು ಬಿಟ್ಟು ಇಂಗ್ಲೆಂಡ್ ಮಾತ್ರ ಅಲಿಖಿತ ಸಂವಿಧಾನವನ್ನು ಹೊಂದಿದೆ ಅಂಶವನ್ನು ತಿಳ್ಕೋಬೇಕಾಗತ್ತೆ ನೆಕ್ಸ್ಟು ಇನ್ನೊಂದು ಪ್ರಮುಖವಂತ ರಾಷ್ಟ್ರೀಯ ಕಾನೂನುಗಳನ್ನ ಎರಡನೇ ಒಂದು ವಿಧಾನ ಅಂತಂದರೆ ಅದು ಸಾಧಾರಣ ಕಾನೂನು ಆರ್ಡಿನರಿ ಲಾ ಅಂತ ನಾವು ಅದನ್ನು ಕರಿತೇವೆ ಸಾಧಾರಣ ಕಾನೂನುಗಳಂದ್ರೇನು ಅಂದರೆ ರಾಜ್ಯಗಳ ಶಾಸನ ಸಭೆಗಳು ಅಥವಾ ಸಂಸತ್ತಿನಿಂದ ಸಂವಿಧಾನದ ನಿಯಮಗಳ ಅನುಸಾರವಾಗಿ ರಚಿಸಿ ಜಾರಿಗೆ ತಂದ ಕಾನೂನುಗಳನ್ನೇ ನಾವು ಸಾಧಾರಣ ಕಾನೂನುಗಳು ಅಂತೇಳಿ ಕರಿತೇವೆ ತುಂಬ ಸುಲಭ ನೋಡಿ ಸಂವಿಧಾನಾತ್ಮಕ ಕಾನೂನುಗಳಿಗೆ ಅನುಗುಣವಾಗಿ ರಾಜ್ಯದ ಶಾಸಕಾಂಗದಿಂದ ರಚಿಸಲ್ಪಟ್ಟಂಥ ಒಂದು ಕಾನೂನುಗಳನ್ನೇ ನಾವು ಸಾಧಾರಣ ಕಾನೂನುಗಳು ಅಂತ ಕರಿತೇವೆ ಅಂದರೆ ಈ ಒಂದು ಕಾನೂನುಗಳಿಗೆ ಒಂದು ಸರ್ಕಾರ ರಚನೆ ಮಾಡಿದರೂ ಕೂಡ ಅವುಗಳು ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿರಬೇಕಾಗತ್ತೆ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿಲ್ಲ ಅಂದರೆ ನಾನು ಮೊದಲೇ ಹೇಳಿದೆ ಅವುಗಳನ್ನ ರದ್ದುಪಡಿಸುವಂಥ ಅಧಿಕಾರ ನ್ಯಾಯಾಂಗಕ್ಕೆ ಇರುತ್ತೆ ಹಾಗಾಗಿ ರಾಜ್ಯಗಳ ಒಂದು ಶಾಸನ ಸಭೆಗಳು ಇಲ್ಲಿ ರಾಜ್ಯ ಅಂತ ಅಂದರೆ ಕರ್ನಾಟಕ ತಮಿಳುನಾಡು ಈ ರೀತಿ ರಾಜ್ಯ ಅಲ್ಲ ಅದು ನಮ್ಮ ಇಡೀ ಒಂದು ಭಾರತ ಅನ್ನೋ ಒಂದು ರಾಜ್ಯ ಅಂತ ಏನಿರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ವಿಶಾಲವಾದ ಅರ್ಥದಲ್ಲಿ ರಾಜ್ಯಗಳ ಶಾಸನ ಸಭೆಗಳು ಅಂದರೆ ಸಂಸತ್ತಿನಿಂದ ಸಂವಿಧಾನದ ನಿಯಮಗಳ ಅನುಸಾರವಾಗಿ ರಚಿಸಿ ಜಾರಿಗೆ ತಂದಂಥ ಕಾನೂನುಗಳನ್ನೇ ಸಾಧಾರಣ ಕಾನೂನುಗಳು ಅಂತೇಳಿ ನಾವು ಕರಿತೇವೆ ನೋಡಿ ಈ ಒಂದು ಕಾನೂನುಗಳು ಜನತೆ ಮತ್ತು ರಾಜ್ಯ ಹಾಗೆ ಜನತೆ ಮತ್ತು ಸರ್ಕಾರದ ನಡುವಿನ ಸಂಬಂಧಗಳನ್ನು ನಿರ್ಧರಿಸುತ್ತವೆ ಹಾಗೆ ವ್ಯಕ್ತಿ ವ್ಯಕ್ತಿ ಹಾಗೆ ವ್ಯಕ್ತಿ ಮತ್ತು ಸಂಘ ಸಂಸ್ಥೆಗಳು ಅದನ್ನು ಕೂಡ ಇವುಗಳನ್ನು ನಿರ್ಧರಿಸುವಂಥ ಅಂಶವನ್ನು ನಾವಿಲ್ಲಿ ಗಮನಿಸ್ತೇವೆ ರಾಜ್ಯದ ನ್ಯಾಯಾಲಯಗಳು ಈ ಒಂದು ಕಾನೂನುಗಳಿಗೆ ಮಾನ್ಯತೆಯನ್ನು ನೀಡಿ ರಕ್ಷಣೆಯನ್ನು ಮಾಡ್ತವೆ ಈ ಒಂದು ಕಾನೂನುಗಳಿಗೆ ಅನುಗುಣವಾಗಿ ವಿವಿಧ ವಿವಾದಗಳನ್ನಿರ್ತವೆ ಆ ವಿವಾದಗಳನ್ನು ಅನ್ವಯಿಸಿ ತೀರ್ಮಾನ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ನಾವು ಸಾಮಾನ್ಯವಾಗಿ ಒಂದು ಸಂವಿಧಾನ ಏನಿದೆ ಸಂವಿಧಾನ ಇದ್ದರೂ ಕೂಡ ಆ ಸಂವಿಧಾನದ ನೇರವಾಗಿ ಅನ್ವಯ ಅನ್ವಯಿಸುವಂಥ ಕೆಲಸವನ್ನು ಮಾಡೋದಿಲ್ಲ ಆ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ರಚನೆ ಆಗಿರುವಂಥ ಕಾನೂನುಗಳೇ ಸಾಧಾರಣ ಕಾನೂನುಗಳು ಇಂಥ ಸಾಧಾರಣ ಕಾನೂನುಗಳನ್ನು ಅನುಸರಿಸಿ ರಾಜ್ಯದ ನ್ಯಾಯಾಲಯಗಳು ಕಾನೂನುಗಳಿಗೆ ಮಾನ್ಯತೆ ನೀಡಿ ಆ ಒಂದು ರಕ್ಷಣೆ ಮಾಡ್ತವೆ ಹಾಗೆ ಆ ಒಂದು ವಿವಿಧ ವಿವಾದಗಳು ಅಥವಾ ಪ್ರಕರಣಗಳೇನು ಬರ್ತವೆ ಅವುಗಳಿಗೆ ಅನ್ವಯಿಸಿ ನ್ಯಾಯ ತೀರ್ಮಾನ ಮಾಡುವಂಥ ಕೆಲಸವನ್ನು ಈ ಒಂದು ಕಾನೂನುಗಳ ಮೂಲಕ ಮಾಡುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ ಹಾಗೆ ಇನ್ನೊಂದು ಕಾನೂನು ನೋಡಿ ಇಲ್ಲಿ ಸಾಧಾರಣ ಕಾನೂನುಗಳಲ್ಲಿ ಮತ್ತೆ ನಾವು ಎರಡು ವಿಧಗಳನ್ನ ಕಾಣ್ತೇವೆ ಯಾವುದು ಅಂತಂದರೆ ಒಂದು ಸಾರ್ವಜನಿಕ ಕಾನೂನು ಮತ್ತು ಇನ್ನೊಂದು ಖಾಸಗಿ ಕಾನೂನು ಅದನ್ನ ಮೊದಲನೇದಾಗಿ ಸಾರ್ವಜನಿಕ ಕಾನೂನು ಅಂದರೆ ಪಬ್ಲಿಕ್ ಲಾ ಅಂದರೆ ಏನಂತೇಳಿ ನಾವು ಮೊದಲನೇದಾಗಿ ನೋಡೋಣ ನೋಡಿ ಸಾರ್ವಜನಿಕ ಕಾನೂನು ರಾಜ್ಯದ ಮತ್ತು ಜನತೆಯ ಸಂಬಂಧವನ್ನು ಸ್ಪಷ್ಟಪಡಿಸಿ ನಿರ್ಧರಿಸುತ್ತದೆ ರಾಜ್ಯ ಮತ್ತು ಇಡೀ ಒಂದು ಜನತೆಯನ್ನು ಸಂಬಂಧವನ್ನು ನಿರ್ಧರಿಸುವಂಥ ಕಾನೂನಾಗಿರುತ್ತೆ ಈ ಕಾನೂನು ಸರ್ವೇ ಸಾಮಾನ್ಯವಾಗಿ ಪ್ರಜೆಗಳ ಹಿತದೃಷ್ಟಿಯಿಂದ ರಚನೆ ಆಗಿರುತ್ತೆ ಪ್ರಜೆಗಳ ಹಿತದೃಷ್ಟಿಯಿಂದ ರಚನೆ ಆಗಿರುತ್ತೆ ಹಾಗೆ ಪಬ್ಲಿಕ್ ಸಾ ಒಂದು ಸಾರ್ವಜನಿಕ ಕಾನೂನು ಅಂತ ಅಂದಾಗ ಸರ್ಕಾರದ ಪರವಾಗಿ ಶಾಸನ ಸಭೆಯಲ್ಲಿ ಅದು ಮಂಡನೆಯಾಗಿ ರಚನೆಯಾಗಿ ಬಂದಿರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ ಇದು ಇಡೀ ದೇಶದ ಜನರಿಗೆ ಎಲ್ಲರಿಗೂ ಕೂಡ ಅದು ಸಾರ್ವಜನಿಕ ಹಿತ ದೃಷ್ಟಿಯಿಂದ ರಚನೆಯಾದಂಥ ಒಂದು ಕಾನೂನಾಗಿರುತ್ತೆ ಅನ್ನೋ ಅಂಶವನ್ನು ಕೂಡ ತಿಳ್ಕೊಬೇಕಾಗುತ್ತೆ ನೋಡಿ ಸರ್ಕಾರ ಈ ಒಂದು ಕಾನೂನುಗಳನ್ನು ಜಾರಿಗೆ ರಾಜ್ಯದ ಹೆಸರಿನಲ್ಲಿ ಜಾರಿಗೆ ತರುತ್ತೆ ಇಡೀ ರಾಜ್ಯದ ಹೆಸರಿನಲ್ಲಿ ಇದು ಯಾವುದೇ ಒಬ್ಬ ನಿರ್ದಿಷ್ಟ ವ್ಯಕ್ತಿ ಅಥವಾ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಕಾನೂನಲ್ಲ ಇದು ಇಡೀ ದೇಶ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಕಾನೂನಾಗಿರುತ್ತೆ ಸರ್ಕಾರವೇ ಇದನ್ನು ರೂಪಿಸಿ ಆ ಸರ್ಕಾರದ ಪರವಾಗಿ ರಾಜ್ಯದ ಹೆಸರಿನಲ್ಲಿ ಇವುಗಳನ್ನು ಜಾರಿ ತರುವಂಥದ್ದನ್ನು ನಾವು ಗಮನಿಸ್ತೇವೆ ಹಾಗೆ ಎರಡನೇದಾಗಿ ಖಾಸಗಿ ಕಾನೂನುಗಳು ಅಂದರೆ ಪ್ರೈವೇಟ್ ಲಾ ಅಂತ ನಾವು ಅದನ್ನು ಕರಿತೇವೆ ಇವುಗಳು ಸೀಮಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಸೀಮಿತ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು ನಾವು ಕಾಣ್ತೇವೆ ಇದು ವ್ಯಕ್ತಿ ವ್ಯಕ್ತಿಗಳ ನಡುವಿನ ಸಂಬಂಧವನ್ನು ನಿರ್ಧರಿಸಿ ನಿಯಂತ್ರಿಸುವಂಥ ಕಾನೂನುಗಳೇ ಖಾಸಗಿ ಕಾನೂನುಗಳು ಅಂತ ನಾವು ಹೇಳ್ಬೋದು ನೋಡಿ ಸಮಾಜದಲ್ಲಿ ವ್ಯಕ್ತಿಗಳು ಹೇಗೆ ವರ್ತಿಸಬೇಕೆಂಬುದನ್ನು ನಿರ್ಧರಿಸಿ ಅವರ ಹಕ್ಕುಗಳಿಗೆ ಒಂದು ಭರವಸೆ ನೀಡಿ ಒಂದು ಸಾರ್ವಜನಿಕ ಮತ್ತು ಆ ಒಂದು ರಕ್ಷಣೆ ಒದಗಿಸುವಂಥ ಕೆಲಸವನ್ನು ಈ ಒಂದು ಕಾನೂನುಗಳು ಮಾಡುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ ನೋಡಿ ಪ್ರಜೆಗಳು ಶಾಂತಿಯುತವಾಗಿ ಸಭ್ಯ ಹಾಗೂ ನಾಗರಿಕ ಜೀವನ ನಡೆಸಲಿಕ್ಕೆ ಈ ಒಂದು ಖಾಸಗಿ ಕಾನೂನುಗಳು ಸಹಕಾರಿಯಾಗಿರುವಂಥದ್ದನ್ನು ನಾವು ಗಮನಿಸ್ತೇವೆ ಈ ಒಂದು ಹಲವಾರು ಖಾಸಗಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉದಾಹರಣೆಗೆ ವ್ಯಾಪಾರ ಮತ್ತು ಒಪ್ಪಂದ ಕಾನೂನುಗಳು ಇವುಗಳು ಅವೊಂದು ಒಂದು ಸ್ಪ್ರ ಖಾಸಗಿಯಾಗಿ ಅವನವನ್ನು ಅನ್ವಯಿಸುವಂಥದ್ದನ್ನು ನಾವು ಗಮನಿಸ್ತೇವೆ ಹಾಗೆ ಆಸ್ತಿಯ ಕಾನೂನು ಆ ಒಂದು ಆಸ್ತಿಗೆ ಸಂಬಂಧಪಟ್ಟಂಥ ಒಂದು ಕಾನೂನುಗಳಿರ್ಬೋದು ಹಾಗೆ ಹಕ್ಕುದಾರಿಕೆ ಆ ಒಂದು ಒಡೆತನಕ್ಕೆ ಸಂಬಂಧಪಟ್ಟಂಥ ಹಕ್ಕುದಾರಿಕೆ ಕಾನೂನುಗಳಿರ್ಬೋದು ಹಾಗೆ ಉತ್ತರ ಅಧಿಕಾರದ ಕಾನೂನು ಕಾನೂನುಗಳೇನು ಇವುಗಳು ಖಾಸಗಿ ಕಾನೂನುಗಳಾಗಿರುತ್ತೆ ನಾವು ಕಾಣ್ತೇವೆ ಇವುಗಳು ಆ ಸಂಬಂಧಪಟ್ಟಂಥ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟಿರ್ತವೆ ಹಾಗೆ ಖಾಸಗಿ ಕಾನೂನುಗಳು ಅಂದರೆ ಇನ್ನೊಂದು ರೀತಿ ನಾವು ಹೇಳ್ಬೋದು ಶಾಸನ ಸಭೆಯಲ್ಲಿ ನಾವು ಮಸೂದೆಗಳನ್ನ ಮಂಡಿಸುವಂಥ ಸಂದರ್ಭದಲ್ಲೇ ಕಾ ಸಾರ್ವಜನಿಕ ಮಸೂದೆಗಳು ಖಾಸಗಿ ಮಸೂದೆಗಳು ಅಂತ ಕರೀತೇವೆ ಅಂದರೆ ಆ ಮಂತ್ರಿಗಳಿಂದ ಸರ್ಕಾರದ ಪರವಾಗಿ ಮಂಡಿಸಲ್ಪಟ್ಟಂಥ ಮಸೂದೆಗಳನ್ನ ಸಾರ್ವಜನಿಕ ಕಾನೂನುಗಳು ಅಂತ ಕರೆದ್ರೆ ಆ ಒಂದು ಒಬ್ಬ ಪ್ರತ್ಯೇಕವಾಗಿ ಒಬ್ಬ ಒಬ್ಬ ಸಂಸದರಿಂದಲೇ ಅವರು ಖಾಸಗಿಯಾಗಿ ಮಂಡ ಮಂಡದಂಥ ಮಸೂದೆಗಳನ್ನ ನಾವು ಖಾಸಗಿ ಮಸೂದೆಗಳಂತ ಕರಿತೇವೆ ಅವುಗಳ ನಂತರದಲ್ಲಿ ಖಾಸಗದಿ ಖಾಸಗಿ ಕಾನೂನುಗಳಾಗಿ ರೂಪುಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ ಈ ರೀತಿ ಅವುಗಳನ್ನ ನಾವು ಗಮನಿಸಲಿಕ್ಕೆ ಸಾಧ್ಯವಂಥದ್ದು ನಾವು ಗಮನಿಸ್ಬೋದು ಹಾಗೆ ಈ ಒಂದು ಸಾರ್ವಜನಿಕ ಕಾನೂನುಗಳೇನಿದೆ ಆ ಸಾರ್ವಜನಿಕ ಕಾನೂನುಗಳಲ್ಲಿ ಮತ್ತೆ ನಾವು ಎರಡು ವಿಧಗಳನ್ನ ಮಾಡ್ಕೊಳ್ತೇವೆ ಅವುಗಳು ಯಾವುದು ಅಂದರೆ ಒಂದು ಆಡಳಿತಾತ್ಮಕ ಕಾನೂನು ಮತ್ತು ಇನ್ನೊಂದು ಸಾಮಾನ್ಯ ಕಾನೂನು ಅದ್ರಲ್ಲಿ ನಾವು ಮೊದಲನೇದಾಗಿ ಆಡಳಿತಾತ್ಮಕ ಕಾನೂನು ಅಂದರೆ ಅಡ್ಮಿನಿಸ್ಟ್ರೇಟಿವ್ ಲಾ ಅಂತ ನಾವು ಕರಿತೇವೆ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ನೋಡಿ ಆಡಳಿತಾತ್ಮಕ ಕಾನೂನುಗಳಿರ್ತವೆ ರಾಜ್ಯದ ಸರ್ಕಾರಿ ಅಧಿಕಾರಿಗಳು ಅಥವಾ ನಾವು ನಾಗರಿಕ ಸೇವಾ ವರ್ಗ ಅಥವಾ ಆಡಳಿತ ಸೇವಾ ವರ್ಗ ಅಂತ ಕರಿತೇವೆ ಅವರು ಮತ್ತು ಪೌರರ ನಡುವಿನ ಮತ್ತು ರಾಜ್ಯದ ನಡುವಿನ ಸಂಬಂಧಗಳನ್ನು ನಿರ್ಧರಿಸುತ್ತವೆ ಅಂದರೆ ಒಂದು ಕಡೆ ಈ ಒಂದು ನಾಗರಿಕ ಸೇವಾ ವರ್ಗ ಇರುತ್ತೆ ಹಾಗೆ ಇನ್ನೊಂದು ಕಡೆ ಸರ್ಕಾರ ಇರುತ್ತೆ ಅವರಿಬ್ಬರ ನಡುವಿನ ಸಂಬಂಧಗಳನ್ನು ನಿರ್ಧರಿಸುವಂಥ ಒಂದು ಒಂದು ಕಾನೂನುಗಳಿರ್ತವೆ ಅಂಥ ಕಾನೂನುಗಳನ್ನ ನಾಗರಿಕ ಒಂದು ನಾವು ಆಡಳಿತಾತ್ಮಕ ಕಾನೂನುಗಳಂತೇಳಿ ಕರಿತೇವೆ ಈ ಒಂದು ಕಾನೂನುಗಳ ಅರ್ಥ ಏನು ಅಂತ ನೋಡೋ ಸಂದರ್ಭದಲ್ಲಿ ಇವುಗಳು ಸಾಮಾನ್ಯವಾಗಿ ಆಡಳಿತಾತ್ಮಕ ಒಂದು ವಿವಾದಗಳನ್ನು ಬಿಕ್ಕಟ್ಟುಗಳು ಉಂಟಾದಂಥ ಸಂದರ್ಭದಲ್ಲಿ ಅವುಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಈ ಒಂದು ಆಡಳಿತಾತ್ಮಕ ಕಾನೂನುಗಳು ಮಾಡ್ತವೆ ಹಾಗಾಗಿ ಈ ಒಂದು ಕಾನೂನುಗಳ ನಾವು ಭಾರತದಲ್ಲಿ ಆಡಳಿತಾತ್ಮಕ ಕಾನೂನುಗಳನ್ನ ಜಾರಿಗೆ ತರಲಿಕ್ಕೋಸ್ಕರ ಆ ಒಂದು ಆಡಳಿತಾತ್ಮಕ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ನ್ಯಾಯ ನಿರ್ಣಯವನ್ನು ಮಾಡಲಿಕ್ಕೋಸ್ಕರ ಆಡಳಿತಾತ್ಮಕ ನ್ಯಾಯಮಂಡಳಿಗಳನ್ನು ರಚನೆ ಮಾಡುವಂಥದ್ದು ನಾವು ಕಾಣ್ತೇವೆ ಅದನ್ನು ನಾವು ಕೇಂದ್ರದಲ್ಲಿ ಸಿ ಎ ಟಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ನಾನು ಹಿಂದೆ ಅದನ್ನು ಹೇಳಿದ್ದೀನಿ ಆ ಒಂದು ನೀವು ದ್ವಿತೀಯ ಪಿ ಯು ಸಿ ಒಂದು ಪಠ್ಯಕ್ರಮದಲ್ಲಿ ಗಮನಿಸ್ಕೊಂಡಾಗ ಅದು ಸಿಗುತ್ತೆ ನಮಗೆ ಆ ಒಂದು ಒಂದು ಹಿಂದೆ ಒಂದು ವಿಡಿಯೋದಲ್ಲಿ ಅದನ್ನು ಗಮನಿಸ್ಕೋಬೋದು ಬೇಕಾದ್ರೆ ನೀವು ಕೂಡ ಹಾಗೆ ರಾಜ್ಯಗಳಲ್ಲೂ ಕೂಡ ಆಡಳಿತಾತ್ಮಕ ನ್ಯಾಯಮಂಡಳಿಗಳು ಮಂಡಳಿಗಳನ್ನು ಸ್ಥಾಪನೆ ಮಾಡುವಂಥದ್ದು ನಾವು ಕಾಣ್ತೇವೆ ಅವುಗಳನ್ನ ಕೆ ಎ ಟಿ ಅಂತ ನಾವು ಕರ್ನಾಟಕದಲ್ಲಿ ಕರಿತೇವೆ ಈ ರೀತಿ ಆಡಳಿತಾತ್ಮಕ ನ್ಯಾಯಮಂಡಳಿಗಳು ಇವುಗಳಿಗೆ ಸಂಬಂಧಪಟ್ಟಂತೆ ತೀರ್ಮಾನ ಮಾಡುವಂಥ ಅಧಿಕಾರವನ್ನು ಹೊಂದಿರುವಂಥದ್ದು ನಾವು ಕಾಣ್ತೇವೆ ಇವುಗಳು ಆಡಳಿತಾತ್ಮಕ ಸೇವೆಗೆ ಸಂಬಂಧಿಸಿದಂತೆ ವಿವಾದಗಳನ್ನು ವಿಚಾರಣೆ ಮಾಡಿ ತೀರ್ಮಾನಗಳನ್ನು ನೀಡುವಂಥ ಕಾನೂನುಗಳಾಗಿರುವಂಥದ್ದು ನಾವು ಗಮನಿಸ್ತೇವೆ ಹಾಗಾಗಿ ನಾವು ಆಡಳಿತಾತ್ಮಕ ಕಾನೂನುಗಳು ಅಂದರೆ ಅಂತ ಹೇಳ್ಬೋದು ಅಂತ ಅಂದಾಗ ರಾಜ್ಯದ ಆಡಳಿತ ಸೇವಾ ವರ್ಗ ಮತ್ತು ರಾಜ್ಯದ ಸರ್ಕಾರದ ನಡುವೆ ಉದ್ಭವಿಸುವ ಆಡಳಿತಾತ್ಮಕ ಬಿಕ್ಕಟ್ಟುಗಳು ವಿವಾದಗಳಿಗೆ ಸಂಬಂಧಿಸಿದ ಕಾನೂನುಗಳನ್ನು ಆಡಳಿತಾತ್ಮಕ ಕಾನೂನುಗಳು ಎನ್ನುತ್ತಾರೆ ಅಥವಾ ಎನ್ನುತ್ತೇವೆ ಅಂತ ಕೂಡ ಬರೀಬೋದು ಅಂದರೆ ರಾಜ್ಯದ ಆಡಳಿತ ಸೇವಾ ವರ್ಗ ಅಂದರೆ ಸರ್ಕಾರಿ ನೌಕರರು ಹಾಗೆ ರಾಜ್ಯದ ಸರ್ಕಾರ ಆ ಸರ್ಕಾರ ಏನಿರುತ್ತೆ ಆ ಸರ್ಕಾರ ಮತ್ತು ನಾಗರಿಕ ಸೇವಾ ವರ್ಗದ ನಡುವೆ ಉಂಟಾಗುವಂಥ ಉದ್ಭವಿಸುವಂಥ ಒಂದು ಬಿಕ್ಕಟ್ಟುಗಳು ವಿವಾದಗಳಿಗೆ ಸಂಬಂಧಿಸಿದಂಥ ಒಂದು ಕಾನೂನುಗಳನ್ನು ನಾವು ಆಡಳಿತಾತ್ಮಕ ಕಾನೂನುಗಳು ಅಥವಾ ಅಡ್ಮಿನಿಸ್ಟ್ರೇಟಿವ್ ಲಾ ಅಂತ ನಾವು ಇಂಗ್ಲೀಷಲ್ಲಿ ಅದನ್ನು ಕರಿತೇವೆ ನೋಡಿ ಈ ಒಂದು ಆಡಳಿತಾತ್ಮಕ ಕಾನೂನುಗಳು ಮೊದಲೆಲ್ಲೂ ಉಟ್ ಉಟ್ಕೊಂಡು ಅದರ ಮೂಲ ಎಲ್ಲಿ ಅಂತ ಅಂದಾಗ ಅದರ ಬಗ್ಗೆ ನಿಮಗೆ ಮಾಹಿತಿ ಇರಲಿ ಅಂತ ಹೇಳಿದ್ದೇನೆ ಆಡಳಿತಾತ್ಮಕ ಕಾನೂನುಗಳ ತವರು ಫ್ರಾನ್ಸ್ ದೇಶ ನೋಡಿ ಫ್ರಾನ್ಸ್ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಡಳಿತಾತ್ಮಕ ಕಾನೂನುಗಳು ಜನ್ಮತಾಡಳಿದಂಥದನ್ನು ಕೂಡ ನಾವು ಗಮನ ಗಮನಿಸ್ತೇವೆ ಹೀಗೆ ಆಡಳಿತಾತ್ಮಕ ಕಾನೂನುಗಳ ತವರು ಅಂತ ನಾವು ಅದನ್ನು ಕರಿತೇವೆ ಇದು ಆಡಳಿತಾತ್ಮಕ ಕಾನೂನುಗಳು ಹಾಗೆ ಇನ್ನೊಂದು ರೀತಿಯ ಒಂದು ಕಾನೂನಿನ ವಿಧ ಅಂತಂದರೆ ಅದು ಸಾಮಾನ್ಯ ಕಾನೂನು ಕಾಮನ್ ಲಾ ಅಂತ ಕರಿತೇವೆ ಇದು ಪಬ್ಲಿಕ್ ಲಾದಲ್ಲಿ ಬರುವಂಥ ಎರಡನೇ ಒಂದು ವಿಧ ಆಗಿರುತ್ತೆ ನೋಡಿ ಸಾಮಾನ್ಯ ಕಾನೂನುಗಳು ರಾಜ್ಯದ ಸಾಮಾನ್ಯ ಪ್ರಜೆಗಳಿಗೆ ಅನ್ವಯಿಸ್ತವೆ ಆಡಳಿತಾತ್ಮಕ ಕಾನೂನುಗಳು ಸರ್ಕಾರಿ ನೌಕರ್ ನೌಕರರಿಗೆ ಅನ್ ಅನ್ವಯಿಸಿದರೆ ಆಡಳಿತಾತ್ಮಕ ಕಾನೂನುಗಳು ಸಾಮಾನ್ಯ ಪ್ರಜೆಗಳಿಗೆ ಅನ್ವಯಿಸ್ತವೆ ಅಂದರೆ ಸಾಮಾನ್ಯ ಪ್ರಜೆಗಳು ಮತ್ತು ಸರ್ಕಾರದ ನಡುವಿನ ಸಂಬಂಧಗಳನ್ನು ಇವುಗಳು ನಿರ್ಧರಿಸುವಂಥದ್ದನ್ನು ನಾವು ಗಮನಿಸ್ತೇವೆ ಹಾಗಾಗಿ ರಾಜ್ಯ ಮತ್ತು ಸಾಮಾನ್ಯ ಪ್ರಜೆಗಳ ನಡುವಿನ ಸಂಬಂಧಗಳನ್ನು ನಿರ್ಧರಿಸುವ ಕಾನೂನುಗಳನ್ನು ನಾವು ಸಾಮಾನ್ಯ ಕಾನೂನುಗಳನ್ನು ಕರಿತೇವೆ ರಾಜ್ಯ ಅಥವಾ ಸರ್ಕಾರ ಅಥವಾ ಮತ್ತು ಪ್ರಜೆಗಳು ಅಥವಾ ಇರ್ತಾರೆ ಅವರ ನಡುವಿನ ಸಂಬಂಧಗಳನ್ನು ನಿರ್ಧರಿಸುವಂಥ ಕಾನೂನುಗಳನ್ನು ನಾವು ಸಾಮಾನ್ಯ ಕಾನೂನುಗಳು ಅಂತೇಳಿ ನಾವು ಕರಿತೇವೆ ಬಟ್ ಈ ಒಂದು ಕಾನೂನುಗಳನ್ನ ರಾಜ್ಯದ ಜನರ ಒಂದು ರೂಢಿ ಸಂಪ್ರದಾಯ ಆಚಾರ ವಿಚಾರ ಪದ್ಧತಿಗಳಿರ್ತವೆ ಅವುಗಳ ಆಧಾರದಲ್ಲಿ ರಚನೆ ಮಾಡಿರ್ತಾರೆ ಅಂದರೆ ಹಿಂದಿನಿಂದ ಬಂದಿರುವಂಥ ಒಂದು ಸಂಪ್ರದಾಯಗಳು ರೂಢಿಗಳಿರ್ತವೆ ಅವುಗಳ ಆಧಾರದಲ್ಲಿ ಇವನು ಸಾಮಾನ್ಯ ಕಾನೂನುಗಳು ರಚನೆ ಆಗಿರ್ತವೆ ಪ್ರಜೆಗಳು ಮತ್ತು ರಾಜ್ಯದ ನಡುವಿನ ಸಂಬಂಧಗಳನ್ನು ನಿರ್ಧರಿಸುವಂಥ ಒಂದು ಕಾನೂನುಗಳಾಗಿರ್ತವೆ ಇವುಗಳು ಸಾಮಾಜಿಕ ಜೀವನದ ಒಂದು ಅವಿಭಾಜ್ಯ ಅಂಗಗಳಾಗಿ ಅವಿಭಾಜ್ಯವಾದಂಥ ಒಂದು ಕಾನೂನುಗಳಂತೆ ಕತ್ತ ಕಾರ್ಯನಿರ್ವಹಿಸುತ್ತದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ ಹಾಗೆ ನಾವು ಇನ್ನೊಂದು ವಿಧವನ್ನು ನೋಡಬೇಕಾಗುತ್ತೆ ಅದು ಅಂತಾರಾಷ್ಟ್ರೀಯ ಕಾನೂನುಗಳು ನಾನು ನಿಮಗೆ ಮೊದಲೇ ಹೇಳಿದೆ ವಿಭಜನೆ ಹೇಳಬೇಕಾದ್ರೆ ಮೊದಲೇ ಹೇಳಿದೆ ರಾಷ್ಟ್ರೀಯ ಕಾನೂನು ಅಂತಾರಾಷ್ಟ್ರೀಯ ಕಾನೂನು ಈಗ ಹೇಳಿದಂಥ ಮೊದಲೇ ಒಂದು ವಿಧಗಳೆಲ್ಲ ಕೂಡ ರಾಷ್ಟ್ರೀಯ ಕಾನೂನಲ್ಲಿ ಬರುವಂಥ ವಿಧಗಳು ರಾಷ್ಟ್ರೀಯ ಕಾನೂನು ಅಡಿಯಲ್ಲಿ ಬರ್ತವೆ ಅವೆಲ್ಲವೂ ಕೂಡ ಹಾಗೆ ಅದಕ್ಕೆ ಇನ್ನೊಂದು ಬರುವಂಥದ್ದು ಅಂತಾರಾಷ್ಟ್ರೀಯ ಕಾನೂನು ರಾಷ್ಟ್ರೀಯ ಒಳಗಡೆ ಅಂತಾರಾಷ್ಟ್ರೀಯ ಹೊರಗೆ ಅದನ್ನು ನಾವು ತಿಳ್ಕೊಬೇಕಾಗುತ್ತೆ ಅಂತಾರಾಷ್ಟ್ರೀಯ ಕಾನೂನು ಅಂದ್ರೇನು ಇಂಟರ್ನ್ಯಾಷನಲ್ ಅಂತ ಕರಿತೇವೆ ಅವುಗಳನ್ನ ನೋಡಿ ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಕಾನೂನು ಅಂದರೆ ಏನಂದರೆ ರಾಷ್ಟ್ರ ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು ನಿರ್ಧರಿಸುವ ಕಾನೂನುಗಳನ್ನೇ ಅಂತಾರಾಷ್ಟ್ರೀಯ ಕಾನೂನುಗಳು ಎನ್ನುತ್ತಾರೆ ನೋಡಿ ರಾಷ್ಟ್ರ ರಾಷ್ಟ್ರಗಳ ನಡುವಿನ ಅಲ್ಲಿ ನಾವು ರಾಷ್ಟ್ರೀಯ ಕಾನೂನು ರಾಷ್ಟ್ರದ ವ್ಯಾಪ್ತಿ ಒಳಗಡೆ ಇಲ್ಲಿ ರಾಷ್ಟ್ರ ಮತ್ತು ಇನ್ನೊಂದು ರಾಷ್ಟ್ರ ಅವುಗಳ ನಡುವಿನ ಸಂಬಂಧಗಳನ್ನು ನಿರ್ಧರಿಸುವಂಥ ನಿಯಂತ್ರಿಸುವಂಥ ನಿಯಮಗಳನ್ನೇ ನಾವು ಕಾನೂನುಗಳನ್ನೇ ನಾವು ಅಂತಾರಾಷ್ಟ್ರೀಯ ಕಾನೂನುಗಳು ಎನ್ನುತ್ತೇವೆ ಅಂತ ತಿಳ್ಕೊಬೇಕಾಗುತ್ತೆ ಅಂದರೆ ಇವುಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳಾಗಿರುವಂಥ ನಾವು ಕಾಣ್ತೇವೆ ಇವು ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಸ್ಪಷ್ಟಪಡಿಸ್ತವೆ ರಾಷ್ಟ್ರಗಳ ಸಂಬಂಧಗಳು ಹೇಗಿರಬೇಕು ಯಾವ ರೀತಿ ಕಾನೂನುಗಳನ್ನ ಅನುಸರಿಸ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಇವುಗಳಿರುವಂಥದ್ದನ್ನು ನಾವು ಗಮನಿಸ್ತೇವೆ ಈ ಒಂದು ಕಾನೂನುಗಳ ಮೂಲಕ ರಾಷ್ಟ್ರಗಳು ಪರಸ್ಪರ ಸಹಕಾರವನ್ನು ಹೊಂದ್ತವೆ ಹಾಗೆ ಶಾಂತಿಯುತ ಸಹಜೀವನ ಸಹಜೀವನವನ್ನು ನಡೆಸ್ತವೆ ಹಾಗೆ ಹೊಂದಾಣಿಕೆಗಳ ಮೂಲಕ ತಮ್ಮ ತಮ್ಮ ಹಿತಾಸಕ್ತಿಗಳನ್ನ ಕಾಪಾಡಿಕೊಂಡು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಇಚ್ಛಿಸ್ಕೊಂಡು ಬರುವಂಥದ್ದು ನಾವು ಗಮನಿಸ್ತೇವೆ ಅಂದರೆ ಆ ಒಂದು ಅಂತಾರಾಷ್ಟ್ರೀಯ ಕಾನೂನುಗಳಿರ್ತವೆ ಅವುಗಳನ್ನ ಪಾಲಿಸ್ಕೊಂಡು ಆ ಒಂದು ರಾಷ್ಟ್ರಗಳು ಪರಸ್ಪರ ಸಹಕಾರವನ್ನು ಹೊಂದ್ತವೆ ಹಾಗೆ ಶಾಂತಿಯುತವ ಸಹಜವನ್ನು ನಡೆಸ್ತವೆ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅವುಗಳ ಹಿತಾಸಕ್ತಿಯಿಂದ ಕಾಪಾಡಿಕೊಂಡು ಹೋಗುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತವೆ ಹಾಗೆ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಇವುಗಳನ್ನ ಬಳಕೆ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ನೋಡಿ ವಿಶ್ವದ ರಾಷ್ಟ್ರಗಳು ಒಂದು ಗುಡಿ ರಚಿಸಿಕೊಂಡ ಈ ಒಂದು ಕಾನೂನುಗಳಿಗೆ ಮಾನ್ಯತೆ ಇದೆ ಆದರೆ ಇವುಗಳನ್ನ ಕಡ್ಡಾಯವಾಗಿ ಜಾರಿಗೆ ತಂದಿಲ್ಲ ನೋಡಿ ವಿಶ್ವದ ಎಲ್ಲ ರಾಷ್ಟ್ರಗಳು ಸೇರಿಕೊಂಡು ಅಂತಾರಾಷ್ಟ್ರೀಯ ಕಾನೂನುಗಳು ಮಾಡ್ಕೊಳ್ಳಲಾಗಿದೆ ಅಂತಾರಾಷ್ಟ್ರೀಯ ಕಾನೂನುಗಳಿದ್ದರೂ ಕೂಡ ಅವುಗಳನ್ನ ಕಡ್ಡಾಯವಾಗಿ ಜಾರಿಗೆ ತರಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಯಾವುದಾದ್ರು ಒಂದು ರಾಷ್ಟ್ರ ಒಂದು ವೇಳೆ ಅಂತಾರಾಷ್ಟ್ರೀಯ ಕಾನೂನನ್ನು ಉಲ್ಲಂಘನೆ ಮಾಡಿದರೆ ಅದಕ್ಕೆ ಶಿಕ್ಷೆ ವಿಧಿಸಲಿಕ್ಕೆ ಸಾಧ್ಯನಾ ಅಂತಂದಾಗ ಸಾಧ್ಯ ಇಲ್ಲ ಏಕೆ ಅಂತಂದರೆ ಪ್ರತಿಯೊಂದು ರಾಷ್ಟ್ರವು ಕೂಡ ಪರಮಾಧಿಕಾರವನ್ನು ಹೊಂದಿರುತ್ತೆ ನಾನು ಆಗಲೇ ಹೇಳಿದ್ದೀನಿ ಹಿಂದಿನ ಒಂದು ಅಧ್ಯಾಯದಲ್ಲಿ ಪರಮಾಧಿಕಾರ ಸಾವರೆಂಟಿ ಅಂತ ಏನಿರುತ್ತೆ ಅದಿರೋದ್ರಿಂದ ಅಂತಾರಾಷ್ಟ್ರೀಯ ಕಾನೂನುಗಳು ಒಂದು ರಾಷ್ಟ್ರಕ್ಕೆ ಬಂಧನಕಾರಿಯಾಗಿರೋದಿಲ್ಲ ಆದರೆ ಅಂತಾರಾಷ್ಟ್ರೀಯ ಸೌಜನ್ಯ ಏನಿರುತ್ತೆ ಅದಕ್ಕೆ ಅನುಗುಣವಾಗಿ ಈ ಒಂದು ಕಾನೂನುಗಳನ್ನು ನಾವು ಸಾಮಾನ್ಯವಾಗಿ ರಾಷ್ಟ್ರಗಳು ಪಾಲನೆಯನ್ನು ಮಾಡ್ತವೆ ಆದರೆ ಪರಸ್ಪರ ನಂಬಿಕೆಯಿಂದ ವಿಶ್ವಾಸ ಮತ್ತು ಸ್ನೇಹಪೂರ್ವಕವಾಗಿ ಅನುಸರಿಸ್ತೇವೆ ನಾವು ಈ ಒಂದು ಕಾನೂನುಗಳನ್ನ ಎಂಬಂಥ ಅಂಶವನ್ನು ನಾವು ತಿಳ್ಕೊಬೇಕಾಗುತ್ತೆ ನೋಡಿ ಈ ಒಂದು ಕಾನೂನುಗಳು ಕೆಲವು ಹಕ್ಕು ಮತ್ತು ಕರ್ತವ್ಯಗಳು ಹಾಗೆ ಕೆಲವು ಜವಾಬ್ದಾರಿಗಳನ್ನು ರಾಷ್ಟ್ರಗಳು ಶಾಂತಿ ಮತ್ತು ಯುದ್ಧದ ಸಂದರ್ಭದಲ್ಲಿ ಅನುಸರಿಸಬೇಕು ಅನ್ನೋದನ್ನು ಸೂಚಿಸ್ತವೆ ಅಂದರೆ ನಮ್ಮದೇ ಆದಂಥ ಒಂದು ಹಕ್ಕುಗಳನ್ನ ಅನುಭವಿಸ್ಬೋದು ಹಾಗೆ ನಮ್ಮದೇ ಆದಂಥ ಒಂದು ಕರ್ತವ್ಯಗಳನ್ನ ಪಾಲನೆ ಮಾಡಬೇಕಾಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೆ ಕೆಲವು ಜವಾಬ್ದಾರಿಗಳನ್ನು ಯುದ್ಧದ ಸಂದರ್ಭದಲ್ಲಿ ಮತ್ತು ಶಾಂತಿಯ ಸಂದರ್ಭದಲ್ಲಿ ನಾವು ಹೇಗೆ ಅನುಸರಿಸಬೇಕು ಅನ್ನೋದನ್ನು ಈ ಒಂದು ಅಂತಾರಾಷ್ಟ್ರೀಯ ಕಾನೂನುಗಳು ಆ ಒಂದು ರಾಷ್ಟ್ರಗಳಿಗೆ ಮಾರ್ಗದರ್ಶನ ನೀಡುವಂಥ ಕೆಲಸವನ್ನು ಮಾಡ್ತವೆ ಹಾಗೆ ಇನ್ನೊಂದು ಒಂದು ಬಗೆ ಅಂತಂದರೆ ಅದು ಯಾವುದು ಅಂತಂದರೆ ಸುಗ್ರೀವಾಜ್ಞೆಗಳು ಇದನ್ನು ಕಾನೂನ ವಿಧಗಳಲ್ಲಿ ನಾವು ವರ್ಗೀಕರಣ ಮಾಡಿಲ್ಲ ಆದರೆ ಸುಗ್ರೀವಾಜ್ಞೆಗಳು ಕೂಡ ಒಂದು ರೀತಿಯಲ್ಲಿ ಕಾನೂನುಗಳಾಗಿರುವಂಥದ್ದು ನಾವು ಗಮನಿಸ್ತೇವೆ ಅವುಗಳನ್ನ ಇಂಗ್ಲೀಷಲ್ಲಿ ನಾವು ಆರ್ಡಿನೆನ್ಸ್ ಅಂತೇಳಿ ಕರಿತೇವೆ ಸುಗ್ರೀವಾಜ್ಞೆಗಳು ಅಂದರೆ ಏನು ಇವುಗಳು ಕಾರ್ಯಾಂಗೀಯ ಆಜ್ಞೆಗಳು ಅಥವಾ ಆದೇಶಗಳಾಗಿರ್ತವೆ ಸುಗ್ರೀವಾಜ್ಞೆಗಳಂದರೆ ಕಾರ್ಯಾಂಗೀಯ ಆಜ್ಞೆಗಳು ಅಥವಾ ಆದೇಶಗಳಾಗಿರ್ತವೆ ಉದಾಹರಣೆ ನಾವು ಭಾರತದಲ್ಲಾದರೆ ನಾವು ಕೇಂದ್ರದಲ್ಲಾದರೆ ರಾಷ್ಟ್ರಪತಿಗಳು ಓಡಿಸ್ತಾರೆ ರಾಜ್ಯಗಳಾದರೆ ರಾಜ್ಯಪಾಲರು ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದು ರಾಜ್ಯಪಾಲರು ಇವುಗಳನ್ನ ಹೊರಡಿಸ್ತಾರೆ ಅನ್ನೋ ಅಂಶವನ್ನು ತಿಳ್ಕೊಂಡಿರಿ ನೋಡಿ ಹಾಗಾದರೆ ಈ ಒಂದು ಸುಗ್ರೀವಾಜ್ಞೆಗಳು ಅಂದರೆ ಏನು ಅಂತ ಒಂದು ಸ್ಪಷ್ಟವಾದಂಥ ಒಂದು ಅಂಶ ಬೇಕಲ್ವ ನಮಗೆ ಅದೇನಂದರೆ ಏನಂತಂದರೆ ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದೇ ಇರುವಾಗ ರಾಷ್ಟ್ರದ ಅಥವಾ ಕಾರ್ಯಾಂಗದ ಮುಖ್ಯಸ್ಥರು ತುರ್ತು ಸನ್ನಿವೇಶಗಳನ್ನು ಮತ್ತು ಉದ್ಭವಿಸುವ ಸಮಸ್ಯೆಗಳನ್ನು ನಿವಾರಿಸುವ ಸಲುವಾಗಿ ಹೊರಡಿಸುವ ಆಜ್ಞೆಗಳನ್ನೇ ಸುಗ್ರೀವಾಜ್ಞೆಗಳು ಎನ್ನುತ್ತಾರೆ ಅಂತ ತಿಳ್ಕೊಬೇಕಾಗಿದೆ ಇಲ್ಲಿ ನಾನು ಕಾರ್ಯಾಂಗದ ಮುಖ್ಯಸ್ಥರು ರಾಷ್ಟ್ರದ ಅಂತ ಕೊಟ್ಟಿದ್ದೇನೆ ಯಾಕೆ ಅಂತಂದರೆ ಅಲ್ಲಿ ಕಾರ್ಯಾಂಗ ಅಂತ ಅಂದಾಗ ರಾಜ್ಯ ಕಾರ್ಯಾಂಗನೂ ಬರ್ಬೋದು ಕೇಂದ್ರ ಕಾರ್ಯಾಂಗನೂ ಬರ್ಬೋದು ನಮ್ಮ ಭಾರತದಲ್ಲಿ ನಾವು ತೊಗೊಂಡಾಗ ಆದರೆ ಸಾಮಾನ್ಯವಾಗಿ ರಾಷ್ಟ್ರದ ಅಂತ ಹೇಳಿದಾಗ ಬರೀ ಕೇಂದ್ರ ಕಾರ್ಯಕ್ಕೆ ಮಾತ್ರ ಅನ್ವಯಿಸುತ್ತೆ ಹಾಗಾಗಿ ನನ್ನ ಕಾರ್ಯಾಂಗದ ಮುಖ್ಯಸ್ಥರು ಅಂತ ಜನರಲ್ ಕೊಟ್ಟಿದ್ದೇನೆ ನೀವು ಕೇಂದ್ರಕ್ಕೆ ಹೋದರೆ ಅಲ್ಲಿ ರಾಷ್ಟ್ರಪತಿ ಆಗ್ತಾರೆ ರಾಜ್ಯದಲ್ಲಿ ಕಾರ್ಯಾಂಗದ ಮುಖ್ಯಸ್ಥರು ಅಂದರೆ ರಾಜ್ಯಪಾಲರಾಗ್ತಾರೆ ಸಾಮಾನ್ಯವಾಗಿ ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಶಾಸಕಾಂಗ ಅಧಿವೇಶನದಲ್ಲಿ ಇಲ್ದಿರುವಾಗ ಸಾಮಾನ್ಯವಾಗಿ ಕಾನೂನುಗಳನ್ನು ಶಾಸಕಾಂಗ ರೂಪಿಸುತ್ತೆ ಆದರೆ ಶಾಸಕಾಂಗ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ತುರ್ತು ಸನ್ನಿವೇಶಗಳು ಉಂಟಾಯಿತು ಅರ್ಜೆಂಟಿಗೆ ತುಂಬ ಅರ್ಜೆಂಟಾಗಿ ಒಂದು ಕಾನೂನು ಬೇಕು ಅಂಥ ಸಂದರ್ಭದಲ್ಲಿ ಅದು ಯಾವುದಾದ್ರು ಒಂದು ಸಮಸ್ಯೆ ಉದ್ಭವ ಆಯಿತು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಾನೂನು ಬೇಕು ಅಂದಾಗ ಆಗ ಕಾರ್ಯಾಂಗದ ಮುಖ್ಯಸ್ಥರು ತಾತ್ಕಾಲಿಕವಾಗಿ ಅವುಗಳನ್ನ ಹೊರಡಿಸುವಂಥ ಆಜ್ಞೆಗಳೇನಿರ್ತವೆ ಇವುಗಳನ್ನ ನಾವು ಸುಗ್ರೀವಾಜ್ಞೆಗಳು ಅಂತ ಕರಿತೇವೆ ಇವುಗಳು ಕೂಡ ಕಾನೂನಷ್ಟೇ ಪ್ರಾಮುಖ್ಯತೆ ಪಡ್ಕೊಂಡಿರ್ತವೆ ಹಾಗಾಗಿ ಹೇಳ್ತೀನಿ ಹೇಳ್ತಿದ್ದೀನ ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದೇ ಇರುವಾಗ ಕಾರ್ಯಾಂಗದ ಮುಖ್ಯಸ್ಥರು ತುರ್ತು ಸನ್ನಿವೇಶಗಳನ್ನು ಮತ್ತು ಉದ್ಭವಿಸುವ ಸಮಸ್ಯೆಗಳನ್ನು ನಿವಾರಿಸುವ ಸಲುವಾಗಿ ಹೊರಡಿಸುವ ಆಜ್ಞೆಗಳನ್ನೇ ಸುಗ್ರೀವಾಜ್ಞೆಗಳು ಎನ್ನುತ್ತಾರೆ ಅಂತ ಇದಕ್ಕೆ ಸಾಮಾನ್ಯವಾಗಿ ನಾವು ಅರ್ಥವನ್ನು ತಿಳ್ಕೊಂಡಿರಬೇಕಾಗತ್ತೆ ನೋಡಿ ಇವುಗಳು ಸಹ ಪಾರ್ಲಿಮೆಂಟ್ ರಚಿಸಿದಷ್ಟೇ ಒಂದು ರಚಿಸಿದ ಒಂದು ಶಾಸನದಷ್ಟೇ ಅಧಿಕಾರ ಅಥವಾ ಮಹತ್ವವನ್ನು ಪಡ್ಕೊಂಡು ನಾವು ಕಾಣ್ತೇವೆ ಅವುಗಳು ಹೇಗೆ ಪಾರ್ಲಿಮೆಂಟ್ ರಚನೆ ಮಾಡಿದಂಥ ಸಂಸತ್ ರಚನೆ ಮಾಡಿದಂಥ ಕಾನೂನುಗಳು ಎಷ್ಟು ಮಹತ್ವಪೂರ್ಣವಾಗಿರ್ತವೋ ಎಷ್ಟು ಶಕ್ತಿಯ ಅಧಿಕಾರವನ್ನು ಹೊಂದಿರ್ತವೋ ಅಷ್ಟೇ ಅಧಿಕಾರವನ್ನು ಇವುಗಳಿಗೂ ಕೂಡ ಅಷ್ಟೇ ಮಾನ್ಯತೆ ಇರುವಂಥದ್ದು ನಾವು ಗಮನಿಸ್ತೇವೆ ಅದೇ ಸಾಮಾನ್ಯವಾಗಿ ಇವುಗಳ ಒಂದು ಎಷ್ಟು ತಿಂಗಳವರೆಗೆ ಅಸ್ತಿತ್ವ ಇರ್ತವೆ ಅಂದರೆ ರಚನೆಯಾದಂಥ ಆರು ತಿಂಗಳವರೆಗೆ ಅಂದರೆ ಸುಗ್ರೀವಾಜ್ಞೆ ಹೊರಡಿಸಿದಂಥ ಆರು ತಿಂಗಳವರೆಗೆ ಅವು ಅಸ್ತಿತ್ವದಲ್ಲಿ ಇರ್ತವೆ ಆನಂತರದಲ್ಲಿ ಅದಕ್ಕೆ ಶಾಸಕಾಂಗದ ಒಂದು ಅನುಮತಿಯನ್ನು ಪಡ್ಕೊಂಡು ಅವರನ್ನು ಕಾನೂನಾಗಿ ರೂಪಿಸಲಿಕ್ಕೆ ಸಾಧ್ಯವಂಥ ಅಂಶವನ್ನು ಕೂಡ ನಾವು ಗಮನಿಸ್ಬೋದು ಅಂದರೆ ಮುಂದಿನ ಒಂದು ವಿಡಿಯೋಗಳನ್ನ ನಾವು ಹೆಚ್ಚಾಗಿ ವಿವರಣೆಯನ್ನು ತಿಳ್ಕೊಳ್ಳೋಣ ಹಾಗೆ ಕೊನೆಯದಾಗಿ ಇನ್ನೊಂದು ಕಾನೂನ ವಿಧ ಇದೆ ಅದ್ಯಾವುದು ಅಂತಂದರೆ ಅದು ನೈತಿಕ ಕಾನೂನುಗಳು ಅವನ್ನ ಮಾರಲ್ ಲಾಸ್ ಅಂತ ನಾವು ಕರಿತೇವೆ ನೈತಿಕ ಕಾನೂನುಗಳು ನೋಡಿ ಸಾಮಾನ್ಯವಾಗಿ ಒಂದು ರಾಜ್ಯದ ಶಾಸಕಾಂಗ ಶಾಸನ ರಚಿಸುವಾಗ ಹಾಗೆ ನ್ಯಾಯಾಂಗ ಒಂದು ನ್ಯಾಯ ತೀರ್ಪುಗಳನ್ನ ನೀಡುವಂಥ ಸಂದರ್ಭದಲ್ಲಿ ಕೆಲವು ಪ್ರಮುಖ ಕಾನೂನುಗಳಿಗೆ ಒಂದು ಮಾನ್ಯತೆಯನ್ನು ಆದ್ಯತೆ ನೀಡುತ್ತೆ ಅವುಗಳ್ಯಾವುದು ಅಂತಂದರೆ ನೈತಿಕ ಕಾನೂನುಗಳು ಅಂದರೆ ಇವುಗಳನ್ನ ಸಾಮಾನ್ಯವಾಗಿ ಲಿಖಿತ ರೂಪದಲ್ಲಿ ಸ್ಪಷ್ಟ ರೂಪದಲ್ಲಿ ಬರೆದಿರೋದಿಲ್ಲ ಆದರೆ ಆ ಒಂದು ಸಮಾಜದಲ್ಲಿರುವಂಥ ಒಂದು ರೂಢಿ ಸಂಪ್ರದಾಯಗಳು ಪದ್ಧತಿಗಳು ನೈತಿಕ ನಿಯಮಗಳಿಗೆ ಅನುಗುಣವಾಗಿ ಇವುಗಳಿರುವಂಥದ್ದು ನಾವು ಗಮನಿಸ್ತೇವೆ ನೋಡಿ ಸಮಾಜದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬು ಎಂದು ತಿಳಿಸುವಂಥ ಮತ್ತು ನೈತಿಕ ಮಾರ್ಗದರ್ಶನವನ್ನು ನೀಡುವಂಥ ನಿಯಮಗಳನ್ನೇ ನಾವು ನೈತಿಕ ಕಾನೂನುಗಳು ಅಂತೇಳಿ ಕರಿತೇವೆ ಅಂದರೆ ಸಮಾಜದಲ್ಲಿರುವಂಥ ಒಳ್ಳೆಯದು ಕೆಟ್ಟದ್ದು ಮತ್ತು ನೈತಿಕ ನಿಯಮಗಳ ಆಧಾರದಲ್ಲಿ ಜಾರಿಯಲ್ಲಿರುವಂಥ ಸಮಾಜದಲ್ಲಿರುವಂಥ ನಿಯಮಗಳನ್ನೇ ನೈತಿಕ ನಿಯಮಗಳು ಅಂತೇಳಿ ನಾವು ಕರಿಬೋದು ಈ ಒಂದು ನೈತಿಕ ನಿಯಮಗಳು ಆ ನೈತಿಕ ಕಾನೂನುಗಳಾಗಿ ಕೆಲಸ ಮಾಡ್ತವೆ ಉದಾಹರಣೆಗೆ ನಾವು ನೋಡಿದಾರೆ ಉದಾಹರಣೆಗೆ ಸತ್ಯವನ್ನೇ ನುಡಿಬೇಕು ಸತ್ಯವನ್ನೇ ನುಡಿಯುವಂಥದ್ದು ನಮ್ಮೆಲ್ಲರ ಒಂದು ನೈತಿಕವಾದಂಥ ಒಂದು ನಿಯಮ ಇದೆ ಆ ಎಲ್ಲರೂ ಕೂಡ ಒಳ್ಳೆ ಒಳ್ಳೆಯದನ್ನೇ ಬಯಸಬೇಕು ಅನ್ನೋದು ಒಂದು ನೈತಿಕ ನಿಯಮ ಇದೆ ಆ ಸತ್ಯವನ್ನು ನುಡಿದೆ ಆದರೆ ಏನು ಮಾಡೋಕ್ಕಾಗುತ್ತೆ ಮಾಡಲಿಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ಸಂದರ್ಭಗಳು ಅಮಿಸು ಹಾಗೆ ಕಷ್ಟದಲ್ಲಿ ಅವರಿಗೆ ನೆರವು ನೀಡುವಂಥದ್ದು ಅದು ಒಂದು ನೈತಿಕವಾದಂಥ ನಿಯಮ ಆಮೇಲೆ ನಾವು ಕಷ್ಟ ಇರುವಂಥ ಸಹಾಯ ಮಾಡಬೇಕು ಅನ್ನೋಂಥದ್ದು ನೈತಿಕ ನಿಯಮ ಆ ಒಂದು ಅಂಶ ಗಮನಿಸಬೇಕಾಗತ್ತೆ ಹಾಗೆ ಇತರರಿಗೆ ಸಹಾಯವನ್ನು ಮಾಡುವಂಥದ್ದು ಹಾಗೆ ಇವುಗಳನ್ನ ಗಮನಿಸ್ಬೋದು ಇಂಥ ಒಂದು ನೈತಿಕ ನಿಯಮಗಳೇನಿರ್ತವೆ ಸಮಾಜದಲ್ಲಿ ಒಳ್ಳೆಯದು ಅಥವಾ ಕೆಟ್ಟದು ಎಂಬ ಆಧಾರದಲ್ಲಿ ಅವುಗಳು ನೈತಿಕ ಒಂದು ನಿಯಮಕ್ಕೆ ಅನುಗುಣವಾಗಿ ಜಾರಿ ಇರುವಂಥದ್ದು ನಾವು ಕಾಣ್ತೇವೆ ಈ ಒಂದು ನೈತಿಕ ನಿಯಮಗಳು ಸಮಾಜದ ಒಂದು ಬೆಂಬಲವನ್ನು ಪಡೆದು ಇರ್ತವೆ ಹೊರತು ನೈತಿಕತೆಯ ಒಂದು ಆಧಾರದಲ್ಲಿ ಇವುಗಳು ಇರ್ತವೆ ಅನ್ನೋ ಅಂಶವನ್ನು ನಾವು ಗಮನಿಸಬೇಕಾಗತ್ತೆ ಸಮಾಜದ ಒಂದು ಬೆಂಬಲವನ್ನು ಪಡ್ಕೊಂಡು ಆ ಒಂದು ನೈತಿಕತೆಯ ಆಧಾರದ ಮೇಲೆ ಇವುಗಳು ಸಮಾಜದಲ್ಲಿ ಪ್ರಚಲಿತವಾಗಿ ಮುಂದುವರ್ಕೊಂಡು ಬರ ನಾವು ಕಾಣ್ತೇವೆ ಹಾಗೆ ಇವುಗಳ ಉಲ್ಲಂಘನೆಗೆ ಯಾವುದೇ ಶಿಕ್ಷೆ ಇರೋದಿಲ್ಲ ಈ ಒಂದು ನೈತಿಕ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದರೆ ಯಾವುದೇ ಶಿಕ್ಷೆ ಇರೋದಿಲ್ಲ ನೋಡಿ ಸಾಮಾನ್ಯವಾಗಿ ಒಂದು ರಸ್ತೆಯಲ್ಲಿ ಒಂದು ಮುಳ್ಳು ಬಿದ್ದಿರುತ್ತೆ ಅದನ್ನು ಹಾಕಬೇಕು ಸೈಡಿಗೆ ಎಂಬಂಥದ್ದು ಒಂದು ನೈತಿಕ ನಿಯಮ ಅಂದರೆ ಯಾರಾದರೂ ನಮಗೆ ಅದು ಗಮನಿಸಿದಾಗ ಅದನ್ನು ನೈತಿಕ ನಿಯಮ ಅದನ್ನು ತೆಗೆದಾಕ್ತೇ ಹೋದರೆ ಅವರಿಗೆ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಆ ಒಂದು ನೈತಿಕ ನಿಯಮಗಳ ಉಲ್ಲಂಘನೆ ಅದಕ್ಕೆ ಶಿಕ್ಷೆ ವಿಧಿಸಲಿಕ್ಕೆ ಸಾಧ್ಯ ಇರು ಅಂತ ನಾವು ಕಾಣ್ತೇವೆ ಈ ಒಂದು ನೈತಿಕ ನಿಯಮಗಳು ಸಮಾಜದ ಮನ್ನಣೆಯನ್ನು ಪಡೆದಿರ್ತವೆ ಹೊರತು ರಾಜ್ಯದ ಬೆಂಬಲವನ್ನಲ್ಲ ರಾಜ್ಯದ ಯಾವುದೇ ಕಾರಣಗಳ ಬೆಂಬಲವನ್ನು ಅವುಗಳು ಪಡ್ಕೊಂಡೇ ಇಲ್ಲದಿರುವಂಥದ್ದು ನಾವು ಗಮನಿಸ್ತೇವೆ ಅನ್ನೋ ಅಂಶ ಅಂತ ಇಲ್ಲಿ ತಿಳ್ಕೊಬೇಕಾಗುತ್ತೆ ನೈತಿಕ ಕಟ್ಟುಪಾಡುಗಳು ಹಾಗೆ ಆಚಾರ ವಿಚಾರಗಳು ಸಂಪ್ರದಾಯಗಳು ಮತ್ತು ಪ್ರಜಾಭಿಪ್ರಾಯ ಅಂದರೆ ಜನಾಭಿಪ್ರಾಯ ಏನಿರುತ್ತೆ ಅವುಗಳ ಮೇಲೆ ಈ ಒಂದು ನೈತಿಕ ನಿಯಮಗಳು ನಿಂತಿರುತ್ತ ನಾವು ಕಾಣ್ತೇವೆ ಅಂದರೆ ಸಮಾಜ ಇರುವಂಥ ನೈತಿಕ ಕಟ್ಟುಪಾಡುಗಳು ನೈತಿಕ ನಿಯಮಗಳು ನಮ್ಮ ಸಮಾಜ ಅನುಸರಿಸ್ಕೊಂಡಿರುವಂಥ ಆ ಒಂದು ರೂಢಿ ಸಂಪ್ರದಾಯಗಳು ಇವುಗಳೇ ಇವುಗಳಿಗೆ ಮೂಲ ಮೂಲಾಧಾರ ಆಗಿರುವಂಥದ್ದು ನಾವು ಗಮನಿಸ್ತೇವೆ ನೋಡಿ ಇವುಗಳ ಒಂದು ಪ್ರಾಮುಖ್ಯತೆಯನ್ನು ಕುರಿತು ಅವುಗಳು ಎಷ್ಟು ಮಹತ್ವವಾಗಿದೆ ಅಂತೇಳಿ ಮಕೇವರ್ ಅವರು ಒಂದು ಮಾತನ್ನುವಂಥದ್ದು ನಾವು ಗಮನಿಸ್ತೇವೆ ಅದೇನಂತಂದರೆ ನೈತಿಕ ಕಾರಣನ ಕುರಿತು ಅವ್ರ ಈ ರೀತಿ ಹೇಳ್ತಾರೆ ಶಾಸನವಿಲ್ಲದೆ ಸುವ್ಯವಸ್ಥೆ ಇರುವುದಿಲ್ಲ ಸುವ್ಯವಸ್ಥೆ ಇಲ್ಲದೆ ಜನತೆಗೆ ನಾವು ಎಲ್ಲಿದ್ದೇವೆ ಮತ್ತು ಏನು ಮಾಡುತ್ತಿದ್ದೇವೆ ಎಂಬ ಅರಿವು ಇರುವುದಿಲ್ಲ ಮತ್ತು ಸುವ್ಯವಸ್ಥಿತ ಸಂಬಂಧಗಳು ಮಾನವ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಅಗತ್ಯವಾಗಿದೆ ನಾವು ಮಾನವನ ಜೀವನ ಜೀವನದಲ್ಲಿ ಆ ಒಂದು ಸುವ್ಯವಸ್ಥಿತವಾದಂಥ ಒಂದು ಜೀವನ ಎಂಬುದು ಪ್ರತಿಯೊಂದೊಂದು ಹಂತದಲ್ಲೂ ಕೂಡ ಆ ಸುವ್ಯವಸ್ಥಿತ ಸಂಬಂಧಗಳು ಎಂಬಂಥದ್ದು ಪ್ರತಿಯೊಂದು ಹಂತದಲ್ಲೂ ಕೂಡ ಬಹಳ ಮುಖ್ಯವಾಗಿರುತ್ತೆ ಅಂಥ ಒಂದು ಸುವ್ಯವಸ್ಥಿತವಾದಂಥ ಜೀವನ ನಡೆಸಬೇಕು ಅಂದರೆ ನಾವು ಸಮಾಜದ ಒಂದು ನೈತಿಕ ನಿಯಮಗಳನ್ನ ಪಾಲಿಸಬೇಕಾಗತ್ತೆ ಹಾಗಾಗಿ ಇವುಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತವೆ ಅಂತೇಳಿ ಆ ಒಂದು ಮೆಕವಿವರ್ ಅವರು ಅಭಿಪ್ರಾಯಪಟ್ಟರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ ಹೀಗೆ ಆ ಒಂದು ಕಾನೂನುಗಳ ವಿಧಗಳನ್ನು ನಾವು ಇಷ್ಟು ಅಂಶಗಳನ್ನು ತಿಳ್ಕೊಬೇಕಾಗುತ್ತೆ ಅಲ್ಲಿ ನಿಮಗೆ ಹೆಚ್ಚು ಕಡಿಮೆ ಹತ್ತು ವಿಧಗಳನ್ನು ನಾವು ತಿಳಿದ ಕಾನೂನು ವಿಧಗಳನ್ನ ತಿಳಿಸಿದ್ದೇನೆ ಇಷ್ಟು ಅಂಶಗಳನ್ನ ನಾವು ತಿಳ್ಕೊಬೇಕಾಗುತ್ತೆ ಕಾನೂನು ವಿಧಗಳಲ್ಲಿ ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಅರ್ಥ ಏನು ಮತ್ತು ಸ್ವಾತಂತ್ರ್ಯದ ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ತಿಳ್ಕೊಳ್ಳೋಣ ಹಾಗೆ ಸ್ವಾತಂತ್ರ್ಯದ ಸ್ವರೂಪಗಳಿದೆ ಅವುಗಳನ್ನ ತಿಳ್ಕೊಳ್ಳೋಣ ಮೀನಿಂಗ್ ಆಫ್ ಲಿಬರ್ಟಿ ಅದರ ಒಂದು ನೇಚರ್ ಸ್ವರೂಪಗಳೇನಿರ್ತವೆ ಆ ಸ್ವರೂಪಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ ಹಾಗೆ ವ್ಯಾಖ್ಯಾನಗಳನ್ನು ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ಒಂದು ವೀಡಿಯೋನ ಲೈಕ್ ಮಾಡಿ ಹಾಗೆ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನಾನು ಮುಂದೆ ಮಾಡುವಂಥ ವೀಡಿಯೋಗಳನ್ನ ನೇರವಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಪಕ್ಕ ಇರೋದು ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಿಮಗೆ ಅದರ ನೋಟಿಫಿಕೇಷನ್ ಕೂಡ ಬರ್ತವೆ ನಾನು ಮುಂದಿನ ವೀಡಿಯೋಗಳನ್ನ ಅಂತ ಸಂದರ್ಭದಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಕ್ಕಾಗಿ ಧನ್ಯವಾದಗಳು ನಮಸ್ಕಾರ